व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्न स्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावय नमाम् आविर्भूयादनगमहिमा मानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमहनुमन् गुरुगुण नमस्तुभ्यं भीमप्रबलतम कृष्णेष्टभगवन्नमः श्रीमन्मध्व प्रदिश सुदृशन्नो जय जय श्रीगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरेत्। वेदोपवेद वेदांग स्मृतितंत्रेतिहासकान् अधिकृत्य प्रवर्तन्तं अग्नेयं प्रवदामि वः। अग्नि वशिष्ठ ऋषिगळिगे हेळिद, ಅದನ್ನು ಮತ್ತೆ ವ್ಯಾಸರ ಬಳಿಗೆ ವಶಿಷ್ಠರು ಭಿನ್ನವಿಸಿಕೊಂಡ, ವ್ಯಾಸರು ಅದನ್ನು ಮತ್ತೆ ಸೂತರಿಗೆ ತಿಳಿಸಿಕೊಟ್ಟ, ಸೂತರದು ಮತ್ತೆ ಶೌನಕ್ಯರಿಗೆ ಪ್ರಸ್ತಾಪಿಸಿದ ದಾನಖಂಡಗಳ ಬಗ್ಗೆ ಧರ್ಮಶಾಸ್ತ್ರಜ್ಞರಿಗೆ ಮುಂದೆ ಬಂದಿರತಕ್ಕಂತಹ ಅನೇಕ ಧರ್ಮಚಿಂತಕರಿಗೆ ಬಹಳ ದೊಡ್ಡ ಗ್ರಾಸವಾದ, ಎಲ್ಲ ಧಾರ್ಮಿಕ ಸಂಸ್ಕೃತ ಕೈಪಿಡಿಗಳಲ್ಲಿ ಒಂದು ಖಂಡ ದಾನಖಂಡ ಆಗಿರ್ತದೆ. ಪ್ರಾಯಶ್ಚಿತ್ತ ಕಾಂಡ ಇದ್ದ ಹಾಗೆ ಆಚಾರ ಪ್ರಕರಣಗಳು ಬಂದಂತೆ ವ್ರತಗಳ ಪರಿಶಿಷ್ಟವಾಗಿ ದಾನಗಳ ಬಗ್ಗೆ ತಿಳಿಸ್ತಾರೆ. ಅದರಲ್ಲಿ ಒಂದು ಮಾತು ನಿನ್ನೆ ಕೊನೆಗೆತ್ತಿಕೊಂಡೆ, ಯಾವ ಪದಾರ್ಥಗಳನ್ನಾದರೂ ದಾನ ಮಾಡುವಾಗ ಪಡೆದವ ಗಾಯತ್ರಿ ಮಂತ್ರದ ಚಿಂತನೆಯನ್ನು ನಡೆಸಬೇಕು. ಯಾಕೆ ಅಂದರೆ ಎಲ್ಲ ವಸ್ತುಗಳ ದೇವತೆ ಅದು ಹರಿತಾನೆ ಅಂತ. ಭಗವಂತನ ನಿಯಮ್ಯದಲ್ಲಿರತಕ್ಕಂತಹ ಪದಾರ್ಥಗಳನ್ನೇ, ತತ್ಸ್ವಾಮಿಕವಾದ ಭಗವದ್ದೈವತವಾದಂತಹ ಪದಾರ್ಥಗಳನ್ನೇ ಆತ ದಾನ ಮಾಡಿದ್ದರಿಂದ ಸಂಕಲ್ಪದಲ್ಲಿ ಆತ ಹರಿಚಿಂತನೆ ಮಾಡುವುದು ಸಹಜ ಅಂತ. ಯಾವುದೇ ಪದಾರ್ಥ ಕೊಟ್ಟರು, ತಾಂಬೂಲಂ ವಿಷ್ಣು ದೈವತ್ಯಂ ವಿಷ್ಣು ಪ್ರೀತಿಕರಂ ಶುಭಂ ತಸ್ಮಾದಸ್ಯ ಪ್ರಧಾನೇನ ಅತಃಶಾಂತಿಂ ಪ್ರಯಚ್ಛಮಿ ಸಮಯ ವಿಷ್ಣು ಪ್ರಸೀದತು. ಯಾವುದೂ ಕೊಟ್ಟರು ಒಂದೇ, ದರ್ಪಣಂ ವಿಷ್ಣು ದೈವತ್ಯಂ ಕನ್ನಡಿ ಕೊಟ್ಟ ಅದು ಹರಿಗೆ ಪ್ರೀತಿಯಾಗಲಿ, ಹರಿ ಅದರ ಸ್ವಾಮಿ ಅಂತ. ಚಾಮರ ಕೊಟ್ಟ ಅದು ಹರಿಗೆ ಅರ್ಪಿತ, ಚಾಮರಂ ವಿಷ್ಣು ದೈವತ್ಯಂ. ಯಾವ ಸಂಗತಿ ಕೊಟ್ಟರು ಸಹ ಅದು ವಿಷ್ಣು ದೇವತಾಕ ಅಂತ ಚಿಂತನೆ ಮಾಡಿ ಅಂತ ಹೇಳಿ ಅಗ್ನಿ ಸರ್ವೇಷಾಂ ವಿಷ್ಣು ದೇವತಾ ಅಂತ ಹೇಳಿಬಿಟ್ಟಿದೆ. ಎಲ್ಲ ಪದಾರ್ಥಗಳಿಗೂ ಹರಿಯೇ ಸ್ವಾಮಿ ಇದ್ದಾನೆ. ಹಾಗಾಗಿ ದಾನ ಪಡೆದವ ಹರಿಯ ಚಿಂತನೆ ಮಾಡುವ ಮೂಲಕ ತಾನು ಆ ದಾನದಿಂದ ಬರತಕ್ಕಂತಹ ದೋಷಗಳಿಂದ ದೂರನಾಗಲಿಕ್ಕೆ ಸಮರ್ಥನಾಗ್ತಾನೆ ಅಂತ. ಜೊತೆಯಲ್ಲಿ ಅಗ್ನಿ ಹೇಳುವಾಗ ಮತ್ತೊಂದು ಒಂದು ಮಾತು ಹೇಳ್ತಾನೆ, ಶಿವೋವಾ ಅಂತ. ಅದು ರುದ್ರದೇವರು ಆಗಬಹುದು ಅಂತ, ಹರಿಯೇ ಆಗಬೇಕು ಅಂತ ಇಲ್ಲ, ಹರನೂ ಆಗಬಹುದು ಅಂತ. ಇಬ್ಬರನ್ನೇ ಹೇಳಿದರೆ ಅವನಥವಾ ಇವನು ಅಂತ ನಾವು ಅರ್ಥ ಮಾಡಿಕೊಂಡೋ ಅಥವಾ ಏನಾದರೂ ಯೋಚನೆ ಮಾಡಬಹುದಿತ್ತು. ಆದರೆ ಅಗ್ನಿ ಮುಂದುವರಿಸ್ತಾ ಒಂದು ಮಾತು ಹೇಳ್ತಾನೆ, ಕೆಲವು ಪದಾರ್ಥಗಳಿಗೆ ಕೆಲವು ವಿಶೇಷ ವ್ಯಕ್ತಿಗಳು ಇದ್ದಾರೆ ಎಂದ. ಪುಸ್ತಕ ದಾನ ಕೊಡುವಾಗ ಅದನ್ನು ಭಾರತಿ ಅಂತ ಹೇಳಿ ಚಿಂತನೆ ಮಾಡು, ಸರಸ್ವತಿ ಇದ್ದಾಳೆ ಅಂತ ಯೋಚನೆ ಮಾಡು, ಅಕ್ಷರ ಅನಿಸಿಕೊಂಡ ಆಕೆಯ ತೃಪ್ತಿಗೆ ಅಂತ ನೀನು ಅದನ್ನು ದಾನ ಮಾಡು ಅಂತ. ಕೆಲವು ವಿಶೇಷವಾದಂತಹ ಪದಾರ್ಥಗಳಿಗೆ ವಿಶೇಷ ದೇವತೆಗಳನ್ನು ನಿಯಮನ ಮಾಡ್ತಾನೆ ಅಗ್ನಿ. ಹಾಗಾಗಿ ಕೆಲವು ಕಡೆಯಲ್ಲಿ ಶಿವನೂ ಆಗಬಹುದು ಎನ್ನುವ ಅಭಿಪ್ರಾಯದಲ್ಲಿ ಹೇಳಿದ್ದು ಅಂತ ಸುಲಭವಾಗಿ ಅದನ್ನು ಅರ್ಥ ಮಾಡಲಿಕ್ಕೆ ಬರ್ತದೆ. ಆದರೆ ಪ್ರಧಾನವಾಗಿಯೇ ರುದ್ರದೇವರ ದೈವತಾಕವಾಗಿ ಪಾರಮ್ಯವನ್ನು ಹೇಳುವಂತೆ ಅಗ್ನಿ ಮಾತಾಡುವ ಮೂಲಕ ಅಗ್ನಿಪುರಾಣವನ್ನು ರಾಜಸ ಕೋಟಿಗೆ, ತಾಮಸ ಕೋಟಿಗೆ ಸೇರಿಸ್ತಾರೆ. ಇಲ್ಲಿ ಶಿವಶಬ್ದಕ್ಕೆ ಹರಿಯಿಂದ ಅರ್ಥ ಮಾಡಿಕೊಂಡು, ಅದು ಶಿವ ಅಂದರೆ ನಿಮಗೆ ಗೊತ್ತಿಲ್ವ, ವಿಷ್ಣು ಸಹಸ್ರ ಹೇಳಲಿಲ್ವ ನೀವು, ಸರ್ವಃ ಶರ್ವಃ ಶಿವಃ ಸ್ಥಾಣುಹು ಅಂತ ರುದ್ರದೇವರ ಪರ್ಯಾಯ ಪದಗಳೆಲ್ಲ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಭೀಷ್ಮರ ಮೊದಲೇ, ಅದು ಹರಿ 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 ಅಂತ ಹೇಳಿ. ಹಾಗಾಗಿ ಶಿವ ಪ್ರೀತಿಕರಂ ಶುಭಂ ಅಂತ ಹೇಳಿದರೆ, ತಾಂಬೂಲಂ ಶಿವದೈವತ್ಯಂ ಶಿವ ಪ್ರೀತಿಕರಂ ಶುಭಂ ಹೇಳಿದರೆ ತಪ್ಪಾಗುವುದಿಲ್ಲ. ಯಾಕೆಂದರೆ ಶಿವ ಶಬ್ದವನ್ನು ನಾವು ವಿಷ್ಣು ಅಂತ ಅರ್ಥ ಮಾಡಿದ್ದೇವೆ. ಅರ್ಥ ಮಾಡುವುದಾದರೆ ಇಲ್ಲಿ ಯಾವ ಶಬ್ದ ಪ್ರಯೋಗ ಮಾಡಿ ದಾನ ಮಾಡಬೇಕು ಹೇಳಿದ್ದಲ್ಲ, ಸರ್ವೇಷಾಂ ವಿಷ್ಣು ದೇವತಾ ಅಂತ ಹೇಳಿ ಪದಾರ್ಥಗಳಿಗೆ ಯಾರು ದೇವತೆಗಳು ಅಂತ ಹೇಳಿಕೊರಟದು. ಇದು ದೇವತಾಧ್ಯಾಯ ಪ್ರಕರಣ.
ಹಾಗಾಗಿ ಶಬ್ದ ಪ್ರಕರಣ ಅಲ್ಲ ಇದು. ಯಾವ ಶಬ್ದವನ್ನು ಹೇಳಿ ದಾನ ಮಾಡಬೇಕು ಕೇಳಿದ್ದಲ್ಲ, ಯಾವ ದೇವತೆಯನ್ನು ಚಿಂತನೆ ಮಾಡಿ ದಾನ ಮಾಡಬೇಕಾದ್ದೊಂದು. ಅದನ್ನು ಶಿವಶಬ್ದಕ್ಕೆ ನಾವು ನಾರಾಯಣ ಅಂತ ಅರ್ಥ ಮಾಡಿಕೊಂಡು ನೀವು ಏನು ಬೇಕಾದರೂ ಶಬ್ದ ಹಾಕಿ ನಾವು ದೇವರಂತಲೇ ಚಿಂತನೆ ಮಾಡುವುದು ಎನ್ನುವ ಅರ್ಥದಲ್ಲಿ ಹೊರಟದ್ದಲ್ಲ ಈ ಅಗ್ನಿಪುರಾಣ, ಅಗ್ನಿಚಿಂತನೆ. ಅದರಿಂದ ದುಷ್ಟಾನಾಂ ಮೋಹನಾಯಮ ಎನ್ನುವ ವೇದವ್ಯಾಸನ ಅನುಸಂಧಾನ ಏನುಂಟು, ಮೋಹನಾರ್ಥಂ ದುರಾತ್ಮನಾಂ ಅಂತ. ತಪ್ಪುದಾರಿಗೆ ಬಳಸುವವರಿಗೆ ಇದು ತಪ್ಪು ಅಭಿಪ್ರಾಯ ಕೊಡಬೇಕು ಎನ್ನುವ ಅಭಿಪ್ರಾಯವೂ ಪುರಾಣಕ್ಕೆ ಇದೆ ಎನ್ನುವುದು ತೋರಿಸಿಕೊಡ್ತಾರೆ ವ್ಯಾಸರು. ಯಾರಿಗೆ ಹರಿ ಎನ್ನುವುದು ದ್ವೇಷದ ವಸ್ತುವಾಗಿ ಬಿಡುತ್ತದೆ, ನಾನು ದೇವರ ಪ್ರೀತಿಗಾಗಿ ಮಾಡುವುದಿಲ್ಲ, ನಾನು ಋದ್ರದೇವರ ಪ್ರೀತಿಗೋಸ್ಕರ ಆದರೆ ಮಾಡುತ್ತೇನೆ ಅಂತ ಯಾರು ಹೇಳ್ತಾರೆ ಅವರಿಗೋಸ್ಕರ. ಆಯ್ತು ಮಾರಾಯ, ನೀನು ಮಾಡದೇ ಇರುವುದಕ್ಕಿಂತ ಮಾಡುವುದು ವಾಸಿ, ಇದ್ದದ್ದನ್ನು ಶೇಖರಣೆ ಮಾಡುವುದಕ್ಕಿಂತ ವಿತರಣೆ ಮಾಡುವುದು ಒಳಿತು. ಬೇಕಾದರೆ ರುದ್ರದೇವರ ಹೆಸರಿನಲ್ಲಿ ಆದರೂ ಕೊಟ್ಟುಬಿಡು. ನಾನು ಕೃಷ್ಣ ಮಠಕ್ಕೆ ಕೊಡುವುದಿಲ್ಲ, ರುದ್ರದೇವಸ್ಥಾನಕ್ಕೆ ನಾನು ಬೇಕಾದಷ್ಟು ಅರ್ಚನೆ ಲಕ್ಷಾರ್ಚನೆ ಮಾಡಿಸ್ತೇನೆ, ಆಯಿತು ಮಾಡಿಸಿಕೊ ಅಂತಾರೆ. ರುದ್ರದೇವಸ್ಥಾನಕ್ಕೆ ನಾನು ಬೇಕಾದಷ್ಟು ಅರ್ಚನೆ ಲಕ್ಷಾರ್ಚನೆ ಮಾಡಿಸ್ತೇನೆ, ಆಯಿತು ಮಾಡಿಸಿಕೊ ಅಂತಾರೆ. ಒಟ್ಟಾರೆ ಖಾಲಿ ಆಗಲಿ ನಿನ್ನದು, ಹತ್ತು ಜನರಾದರೂ ಅದನ್ನು ತಿಂದು ಬದುಕಲಿ ಅಂತ ಹೇಳಿ ಹೀಗೊಂದು ಅರ್ಥ ಮಾಡಲಿಕ್ಕೂ ಆಗುವ ಹಾಗೆ ಅಗ್ನಿ ದಂಡೆಯಲ್ಲಿತ್ತು ಮಾತಾಡಿ ಬಿಡ್ತಾನೆ. ಅದನ್ನು ಇಲ್ಲಿ ಶಿವಶಬ್ದಕ್ಕೆ ಹರಿಪಾರಮ್ಯವನ್ನು ಹೇಳಲೇಬೇಕು ಅನ್ನೋ ನಿರ್ಬಂಧ ಇಲ್ಲ. ಹಾಗಾದರೆ ನಮಗೆ ಸಿದ್ಧಾಂತಿಗಳಿಗಾದರೂ ಅದು ಸಮರ್ಪಕ ಆಗಬೇಕು ಅಂದರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜೀತಾ ಮಾಗೃತ ಕಸ್ಯ ಚಿದ್ಧನಂ ಕಸ್ಯ ಸಿದ್ಧನಂ ಅನ್ನುವ ಉಪನಿಷತ್ತು ಇದೆಲ್ಲ ಭಗವಂತನ ಅಧೀನ ಅಂತ ಹೇಳಿಬಿಟ್ಟಿದೆ ಈಶಾವಾಸ್ಯಂ ಅಂತ. ಯತ್ಕಿಂಚ, ಅದರಿಂದ ಅಗ್ನಿಪುರಾಣ ಹೇಳುವುದು ಉಪನಿಷತ್ತಿನ ಅಭಿಪ್ರಾಯ, ವೇದದ ಅಭಿಪ್ರಾಯ. ವೇದ ಏನು ಹೇಳಿದೆ, ಎಲ್ಲವೂ ಹರಿದ್ದು ಅಂತ ಹೇಳಿಬಿಟ್ಟಿದೆ ಈಶಾವಾಸ್ಯಮಿದಂ ಸರ್ವಂ ಅಂತ. ಅದರಿಂದ ಸರ್ವೇಶಾಂ ವಿಷ್ಣು ದೇವತ ಹೇಳಿದ್ದು ಸರಿಯೇ. ಮತ್ತೆ ವಿಕಲ್ಪ ಮಾಡಿದ್ದು ಶಿವೋವಾ ಅಂತ ಅಸಮಾಧಾನ ಪಕ್ಷ ಮಾಡಿ ಎಲ್ಲರಿಗೂ ಅಂದರೆ ತುಷ್ಯದು ದುರ್ಜನ ನ್ಯಾಯ ಅಂತ ಎರಡನೆಯ ನಿಯಮ. ಆಗಲಿ, ನಿಮಗೂ ಖುಷಿ ಆಗುವುದಾದರೆ ನೀವು ಬೇಕಾದರೆ ರುದ್ರನನ್ನು ಇಟ್ಟುಕೊಳ್ಳಿ ಅಂತ, ಇಟ್ಟುಕೊಳ್ಳಿ ಅಂತ ಹೇಳಲಿಕ್ಕೆ ಇದಕ್ಕೆ ತುಷ್ಯತು ಅಂತಾರೆ. ಅವರಿಗೂ ಇಷ್ಟ ಆಗಲಿ ಅಂತ ಹೇಳಿ ಹೇಳಿದ್ದು ಹೊರತು ನಿಜವಾಗಿ ಅಲ್ಲ ಅಂತ ಹೇಳುವ ಅಭಿಪ್ರಾಯ ಪುರಾಣದ್ದು ಸ್ಪಷ್ಟ. ಮತ್ತಲ್ಲಿಯೂ ಈಶಾವಾಸ್ಯ ಎನ್ನುವಲ್ಲಿಯೂ ಜನ ಗಲಾಟೆ ಮಾಡಬಹುದು, ಮತ್ತೆ ಈಶಾ ಅಂತ ಉಂಟು. ಮತ್ತಲ್ಲಿ ನೋಡಿ ಉಪನಿಷತ್ತು ಹಾಗೆ, ಅದು ಅರ್ಥ ಮಾಡಿಕೊಳ್ಳುವವರಿಗೆ ಆಳಕ್ಕಿಳಿದು ಚಿಂತನೆ ಮಾಡುವವರಿಗೆ ಅವಕಾಶ ಮಾಡುವಂತೆ ಶಬ್ದ ಪ್ರಯೋಗ ಮಾಡುತ್ತದೆ. ಈಶ ಶಬ್ದವು ಮತ್ತೆ ರುದ್ರನನ್ನೇ ಹೇಳುತ್ತದೆ. ಅದರಿಂದ ಈಶಾವಾಸ್ಯ ಅನ್ನುವಲ್ಲಿಯೂ ಅಲ್ಲ, ಈಶಾವಾಸ್ಯಕ್ಕೆ ಪ್ಯಾರಲಲ್ ಆಗಿ ಅದೇ ಆದ ಮಂತ್ರವನ್ನು ಕಂಡವ ಹೇಳುವಾಗ ಆತ್ಮಾವಾಸ್ಯಮಿದಂ ಸರ್ವಂ ಹೇಳಿದ್ದಾನೆ. ಆತ್ಮ ಅಂದರೆ ಪರಮಾತ್ಮ, ಅಲ್ಲಿ ಈಶ ಶಬ್ದ ಇಲ್ಲ, ರುದ್ರದೇವರಿಗೆ ಆತ್ಮಶಬ್ದ ಪ್ರಯೋಗವೂ ಇಲ್ಲ. ಹಾಗಾಗಿ ಅದನ್ನು ಕರಾರುವಾಕ್ಕಾಗಿ ಭಗವದಧೀನ ಅಂತ ಹೇಳಿಬಿಡುತ್ತಾರೆ. ಮತ್ತು ಈಶ ಶಬ್ದಕ್ಕೂ ಈ ಅಂದರೆ ಲಕ್ಷ್ಮಿ, ಶ ಅಂದರೆ ಸುಖ, ಲಕ್ಷ್ಮೀರಮಣ ಅಂತ ಲಕ್ಷ್ಮಿಗೆ ಸುಖವನ್ನು ಕೊಟ್ಟವನು ಅಂತ. ಲಕ್ಷ್ಮಿಯ ಅರಸ, ರಮಾಪತಿ ಅಂದರೆ ನಾರಾಯಣ ಅಂತ ಅರ್ಥ ಆಗುವಂತೆ ಅದು ಶ್ರುತಿಯೇ, ವೇದವೇ ಲಕ್ಷ್ಮಿಯನ್ನು ಈ ಅಂತ ಕರೀತದೆ. ತಾಂ ಪದ್ಮಿನೀಮೀಂ ಶರಣಂ ಪ್ರಪದ್ಯೆ ಅಂತ, ಅವನ ಇವಳು ಆ ಅಂದರೆ ಭಗವಂತ, ಅಹ ಇತಿ ಬ್ರಹ್ಮ ಅಂತ. ಅಸ್ಯ ಇಯಂ ಅವನ ಇವಳು ಈಕೆ, ಅದು ಯಾರು ಅಂದರೆ ಈ ಅಂತ, ಲಕ್ಷ್ಮಿಗೆ ಈ ಅಂತ ಬಹಳ ಚಂದದ ಹೆಸರು. ಆ ಅಂದರೆ ದೇವರು, ಈ ಅಂದರೆ ಲಕ್ಷ್ಮಿ. ಈ ರೀತಿಯಾಗಿ ಈಶಾ ಅಂತ ಹೇಳಿ ರಮೆಯ ಅರಸ ಅಂತ ಬಹಳ ಸುಂದರವಾಗಿ, ಇಡೀ ಜಗತ್ತು ರಮೆಯ ಅರಸನ ಕೈಯಲ್ಲಿದೆ, ಇದು ರಮಾರಮಣನ ಆಟದ ಮೈದಾನ, ದೇವರ ಗುಡಿ ಇದು ಇಡೀ ಜಗತ್ತು. ಹಾಗೆ ಅವರ ನಿಯಮ್ಯವಾದಂತಹ ಪದಾರ್ಥಗಳನ್ನೆಲ್ಲ ಅವರ ತೃಪ್ತಿಗಾಗಿ ಪಡೆಯಬೇಕು, ಕೊಡಬೇಕು, ಅವರ ಚಿಂತನೆ ಮಾಡಬೇಕು ಅಂತ ಹೇಳಿ ಪರ್ಯಾಯವಾಗಿ ದಾನ ಸ್ವೀಕಾರ ಮಾಡಿದವ ಗಾಯತ್ರಿ ಜಪ ಮಾಡಬೇಕು ಅನ್ನುವಾಗ ಗಾಯತ್ರಿಯಲ್ಲಿ ಭಗವದ್ವಾಚ್ಯನೇ, ಭಗವಂತನೇ ವಾಚ್ಯನಿದ್ದಾನೆ ಎನ್ನುವುದನ್ನು ಸ್ಪಷ್ಟಪಡಿಸ್ತಾರೆ. ಹೀಗೆ ಇಡೀ ಪ್ರಕರಣ ಭಗವತ್ಪರವಾಗಿ ನಮಗೆ ತೆರೆದುಕೊಳ್ಳುತ್ತೆ. ಈ ರೀತಿಯಾಗಿ ಅನುಸಂಧಾನ ಮಾಡುವಂತೆ ದಾನ ಮತ್ತು ದಾನಿಯ ಕಲ್ಪನೆಯನ್ನು ಕೊಟ್ಟು ಸಂಪತ್ತಿನ ವಿತರಣೆಯ ಕ್ರಮಕ್ಕೆ ಒಂದು ದಾನಿಯ ಔದಾರ್ಯದ ಬಗ್ಗೆ ಮಾತು ಹೇಳುತ್ತಾರೆ. ಯಾರು ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು ಅಂತ. ನಾವಿವತ್ತು ಲೆಕ್ಕ ಹಾಕುವುದು ಹೆಚ್ಚು ಕೊಟ್ಟಷ್ಟು ದೊಡ್ಡ ಜನ ಅಂತ ಅವ್ರು ಹೇಳ್ತಾರೆ. ಅಲ್ಲಿರತಕ್ಕಂಥ ರಾಶಿ ನೋಡಿ ನೀನು ಮಣೆ ಹಾಕಬೇಡ, ಅವನ ಒಟ್ಟು ಆದಾಯದಲ್ಲಿ ಖರ್ಚು ಮಾಡಿದ ಅಂಶವನ್ನು ನೋಡಿ ನೀನು ಮಣೆ ಹಾಕು ಅಂತ. ರಾಶಿಗೂ ಅಂಶಕ್ಕೂ ಇರತಕ್ಕ ವ್ಯತ್ಯಾಸವನ್ನು ಇಲ್ಲಿ ಗುರುತಿಸ್ತಾರೆ. ಏಕಾಂ ಗಾಂ ದಶಗುರು ದದ್ಯಾತ್ ದಶ ದದ್ಯಾಚ ಗೋಶತಿ ಶತಂ ಸಹಸ್ರಗುರು ದದ್ಯಾತ್.
ಸರ್ವೇ ತುಲ್ಯಫಲಾಹಿತೆ. ಒಂದು ದನವನ್ನು ದಾನ ಮಾಡಬೇಕಂತೆ. ಯಾರು ಅಂತ ಕೇಳಿದರೆ ಹತ್ತು ದನ ಸಾಕ್ತಾ ಇದ್ದವನಂತೆ. ಏಕಾಂಗಾಂ ದಶಗುರ್ ದದ್ಯಾತ್. ಯಾರು ಹತ್ತು ದನವನ್ನು ಸಾಕುವಷ್ಟು ಸಂಪತ್ ಬರಿತನೋ ಅವನು ಒಂದು ದನದಷ್ಟು ಸಂಪತ್ತನ್ನು ವಿನಿಯೋಗ ಮಾಡಬೇಕು ದಾನದಲ್ಲಿ ಅಂತ. ಅಂದರೆ ಹತ್ತನೇ ಒಂದು ಪಾಲು ಹೇಳಿದ್ದವರು. ಇದು ರಾಶಿ ಹೇಳಿದ್ದಲ್ಲ, ಪಾಲು ಹೇಳಿದ್ದಾರೆ, ಅಂಶ ಹೇಳ್ತಾರೆ. ಅಂಶ ಪದ್ಧತಿಯಲ್ಲಿ ಹೇಳಿದ್ದು ಹತ್ತನೇ ಒಂದು ಅಂಶ ಅದು ದಾನಕ್ಕೆ. ಯಾರು ಹಿಂದಿನ ಕಾಲದಲ್ಲಿ ಸ್ವತ್ತನ್ನು ಅಳೆಯುವ ಮಾನ ಅದು ದನ. ಹತ್ತು ದನ ಇದ್ದವರು ಅಂದರೆ ಭಾರಿ ದೊಡ್ಡ ಶ್ರೀಮಂತರು. ಅಷ್ಟು ದನವನ್ನು ಸಾಕಬೇಕು, ಅಷ್ಟು ದನದ ಪ್ರಾಡಕ್ಟನ್ನು ವಿನಿಯೋಗಗೊಳಿಸುವಷ್ಟು ಅವರಲ್ಲಿ ಜನ ಇರಬೇಕು, ಅದಕ್ಕೆ ಬೇಕಾದ ಸೌಕರ್ಯ ಇರಬೇಕು ಅಂತ. ಹತ್ತು ದನ ಕಷ್ಟವಟ್ಟು ಮನೆಯ ವೈಶಾಲ್ಯ ಹಟ್ಟಿ ಅಷ್ಟು ದೊಡ್ಡದಿರಬೇಕು, ಅದನ್ನು ನೋಡಿಕೊಳ್ಳುವರಷ್ಟು ಮಂದಿ ಇರಬೇಕು, ಅವರನ್ನು ಉಪಚರಿಸುವಷ್ಟು ಯಜಮಾನನಲ್ಲಿ ಸಾಮರ್ಥ್ಯ ಇರಬೇಕು, ಇವನ ಮನೆ ಅಷ್ಟು ದೊಡ್ಡ ಅಂಗಳ ಆಗಿರಬೇಕು. ಹೀಗೆ ಹಿಂದೆ ಕರಿತಾ ಇದ್ರು. ಇಂತಹ ವ್ಯಕ್ತಿ ಹತ್ತು ದನವನ್ನು ಕಟ್ಟುತ್ತಿರುವವ ಒಂದು ದನದಷ್ಟು ತನ್ನ ದಾನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತ. ಮತ್ತೆ ಹತ್ತು ದನದ ಯಾರು ದಾನ ಮಾಡಬೇಕು ಅಂದರೆ ಗೋಶತಿ ಅಂತಾರೆ. ದಶದದ್ಯಾಚ್ಯ ಗೋಶತಿ. ನೂರು ದನ ಇದ್ದವ, ನೂರು ದನಗಳ ಸಂಪತ್ತು ಯಾರಲ್ಲಿ ಉಂಟೋ ಅವನು ಹತ್ತು ದಾನವನ್ನು ಮಾಡಬೇಕು. ಮತ್ತೇನಾಯಿತು? ಅದೇ ಹತ್ತನೇ ಒಂದು ಅಂಶ ಆಯಿತು ಅಷ್ಟೇ. ಅದನ್ನು ಕೊಡುವಾಗ ಇವರು ಸ್ವಾಮಿ ಪಕ್ಕದ ಮನೆಯವರು ಒಂದೇ ದಾನ ಮಾಡಿದರು, ದನ ದಾನ ಒಂದೇ ಮಾಡಿದರು. ಅವರು ಎಂಟು ದನ ದಾನ ಮಾಡಿದ್ದಾರೆ, ಇವರಿಗಿಂತ ಎಂಟು ಪಾಲು ಮೀಗಿದು ಅಲ್ಲ. ಅವರು ನೋಡ್ಲಿಕ್ಕೆ ಹೋದರೆ ನೂರು ದನ ಇದ್ದವರು, ಅವ್ರಿಗೆ ಎಂಬತ್ತೇ ಕೊಟ್ಟದ್ದು. ಎಡ್ಡೆ ಕೊಟ್ಟದ್ದು ಅಂದರೆ ಬಹಳ ಕಡಿಮೆ ಆಯಿತು. ಅವರಲ್ಲಿ ನೂರಿದೆ, ಎಂಬತ್ತಿರುವುದಲ್ಲ. ಎಂಬತ್ತಿದ್ರೆ ಎಂಟು ಕೊಟ್ಟ ಸರಿ, ನೂರಿದ್ದವರು ಎಂಟು ಕೊಟ್ಟಾಗ ಇನ್ನೂ 2% ಕಮ್ಮಿ ಆಯಿತು. ಅಲ್ಲಿ ಕೊಡಲಿಕ್ಕೆ ಬಾಕಿ ಉಂಟವ್ರು ಕಮ್ಮಿ ಮಾಡಿದರು. ಇವನ ದಾನಕ್ಕಿಂತ ಅವರೇ ಸ್ವಲ್ಪ ಕಡಿಮೆ ಆಯಿತು. ಈಗ ಕೊಟ್ಟದ್ದು ನೋಡುವಾಗ ಒಂದೇ ದಾನ ಇವ ಕೊಟ್ಟದ್ದು, ಅವ ಕೊಟ್ಟದ್ದು ಎಂಟು. ಸಂಖ್ಯೆಯಲ್ಲಿ ಹೆಚ್ಚು ಇದೆ, ಆದರೆ ಅಂಶದಲ್ಲಿ ಅದು ಕಮ್ಮಿ ಇದೆ ಅಂತ. ಹೀಗೆ ಅಂಶ ಪದ್ಧತಿಯಲ್ಲಿ ಅವನ ದಾನದ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ನೂರು ದನವನ್ನು ಕೊಡುವವ ಸಾವಿರ ದನವನ್ನು ಸಾಕುವಷ್ಟು ಇರಬೇಕಂತೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಅಳೆಯುವ ಮಾನವನ್ನು ಹೇಳುವಾಗ ಸಾವಿರ ದಾನದ ವ್ಯವಸ್ಥೆ ಮಾಡ್ತಿದ್ರು, ಸಾವಿರ ದನದ ವ್ಯವಸ್ಥೆ ಮಾಡ್ತಿದ್ರು. ಯಜ್ಞ ಮಾಡುವಾಗಲೂ ಹಾಗೆ ಇಂತಹ ಯಜ್ಞಗಳನ್ನು ಇಂತಹ ದನ ಉಳ್ಳವ ಮಾಡಬೇಕಂತಾರೆ. ಕೆಲವು ಯಜ್ಞಗಳಿಗೆ ಹಾಗೆ ಹೆಸರುಂಟು. ಏನು ಹೆಸರು ಕೇಳಿದರೆ ಅದು ಎಷ್ಟು ದನ ಅವನಲ್ಲಿ ಉಂಟೋ ಅಂಥವನು ಮಾಡುವ ಯಜ್ಞ ಅಂತ ಹೇಳಿಕೊಂಡು. ಸಾವಿರಾರು ದನ ಇದ್ದವನು ಮಾತ್ರ ಮಾಡತಕ್ಕಂಥ ಯಜ್ಞಗಳು ಬೇರೆ. ಅಷ್ಟು ಸಂಪತ್ತು ಇರಬೇಕು ಅವನಲ್ಲಿ, ಇಲ್ಲ ಇದ್ರೆ ಯಜ್ಞ ಮಾಡಲಿಕ್ಕಿಲ್ಲ, ಅಂತಹ ಯಜ್ಞ ಮಾಡಲಿಕ್ಕಿಲ್ಲ. ಹೀಗೆ ಯಜ್ಞಕ್ಕೆ ಹೆಸರು ಕೊಡುವಷ್ಟು ಶ್ರೀಮಂತಿಕೆಯ ಅಳತೆ ಹಿಂದೆ ಇತ್ತು. ಅದನ್ನು ನೂರು ದನ ಮಾಡುವವ, ನೂರು ದನ ದಾನ ಮಾಡುವವ, ಸಾವಿರ ದನವನ್ನು ಸಾಕುವ ಯೋಗ್ಯತೆಯವನು ಇರಬೇಕು. ಅದು ಮತ್ತೆ ದಶಮಾಂಶವೇ ಆಯಿತು. ಹತ್ತಂಶ ಕೊಟ್ಟ, ಹತ್ತನೇ ಒಂದು ಅಂಶ ಕೊಟ್ಟ ಅಂತ. ಇದೆಲ್ಲ ಒಂದೇ ಬಗೆ ಅಂದರು. ತುಲ್ಯಾಹ ತುಲ್ಯಫಲಾಹಿತೆ, ಸರ್ವೇ ತುಲ್ಯಫಲಾಹಿತೆ. ಇವರಿಗೆಲ್ಲ ದೇವರು ಕೊಡುವ ಬಹುಮಾನ ಪುಣ್ಯ ಅದು ಒಂದೇ ಬಗೆ. ಹತ್ತು ದನ ಕೊಟ್ಟರು ಒಂದೇ, ಒಂದು ಕೊಟ್ಟರು ಒಂದೇ, ನೂರು ಕೊಟ್ಟರು ಒಂದೇ. ಯಾರು ಅಂತ ನೋಡ್ತೇವೆ ನಾವು, ಸಾವಿರ ಇದ್ದವನ, ನೂರಿದ್ದವನ, ಹತ್ತಿದ್ದವನ ಅಂತ. ಅಂದ ಇದ್ದದ್ರಲ್ಲಿ ಖರ್ಚು ಮಾಡುವ ತಲೆ ಅದು ವಿಶಾಲ ಆಗಿರಬೇಕು ಅಂತ ಇಷ್ಟೇ ಹೊರತು, ಸಂಪತ್ತಿನ ರಾಶಿಯ ಮೇಲೆ ಕೊಟ್ಟ ವಸ್ತುವಿನ ಮೇಲೆ ದೇವರು ಎಂದೂ ಸಹ ಅಳೆಯುವುದಿಲ್ಲ ಅಂತ ಉಲ್ಲೇಖ ಮಾಡಿತ್ತು. ಎಲ್ಲ ದಾನವನ್ನು ಕೊಟ್ಟಾಗಲೂ ಅದಕ್ಕೆ ದಕ್ಷಿಣೆಯಾಗಿ ಕೊಡಲಿಕ್ಕೆ ಏನು ಕೊಡಬೇಕು ಅಂತ ಇದು ದೊಡ್ಡ ಪ್ರಶ್ನೆಯೇ ಆಗಿ ಉಳಿದ ಸಂಗತಿಯಾಗಿತ್ತು. ಅದನ್ನು ಪುರಾಣಕಾರರು ವೇದ ಎಲ್ಲ ಸ್ಪಷ್ಟಪಡಿಸ್ತಾ ಉಂಟು. ಸುವರ್ಣೇ ದೀಯಮಾನೇದು ರಜತಂ ದಕ್ಷಿಣಾಸ್ಮೃತ ಅನ್ಯೇಷಾಮೇವ ದಾನಾಂ ಸುವರ್ಣಂ ದಕ್ಷಿಣೇಶ್ಯತೆ ಎಂದ. ಎಲ್ಲ ವಸ್ತುಗಳನ್ನು ದಾನ ಮಾಡಿದ ನಂತರ ದಕ್ಷಿಣೆಯನ್ನು ಕೊಡಬೇಕಂತೆ. ತುಂಬ ಜನರಿಗಿದು ಪ್ರಶ್ನೆ. ಕೊಟ್ಟಾಯಿತು ವಸ್ತುಗಳನ್ನು, ಮತ್ತೆ ಪುನಃ ಅವನಿಗೆ ದಕ್ಷಿಣೆ ಯಾಕೆ ಕೊಡೋದು ಅಂತ? ದಾನ ಮಾಡಿ ಆಯಿತು, ದಕ್ಷಿಣೆ ಎಂಥದ್ದು ಅಂತ? ಅಂದರೆ ದಾನ ಎನ್ನುವುದು ಒಂದು ಯಜ್ಞ, ಅದು ದಕ್ಷಿಣ ಎನ್ನುವುದು ಅದರದ್ದು ಪೂರ್ಣ ಅಂಗ. ಯಜ್ಞದಲ್ಲಿ ನಾರಾಯಣ ಇದ್ದಾನೆ, ದಕ್ಷಿಣೆಯಲ್ಲಿ ಲಕ್ಷ್ಮಿ ಇದ್ದಾಳೆ. ಅದನ್ನು ಲಕ್ಷ್ಮೀನಾರಾಯಣರ ಪೂರ್ಣ ಫಲ ಪ್ರೇಪಿಸುವಾದವ ಈ ರೀತಿಯಾದ ವ್ಯವಸ್ಥೆ ಮಾಡಲಿಕ್ಕೆ. ದಕ್ಷಿಣೆ ಇಲ್ಲದ ದಾನ ಎನ್ನುವುದು ವಿಕಲಾಂಗ ಆಗ್ತದೆ. ಲಕ್ಷ್ಮಿಯನ್ನು ಮರೆತು ನಾರಾಯಣನನ್ನು ಮಾತ್ರವೇ ದೂಡಿದ ಹಾಗೆ ಕಾಣುತ್ತದೆ. ಅದಕ್ಕೋಸ್ಕರ ಹಾಗೆ ಮಾಡಬಾರದು ಅಂತ ದಕ್ಷಿಣೆ ಸಹಿತ ಕೊಡಬೇಕು. ಹತ್ತನೇ ಒಂದರಷ್ಟು ದಕ್ಷಿಣೆ, ನಾಲ್ಕನೇ ಒಂದರಷ್ಟು ದಕ್ಷಿಣೆಯಿಂದ ದಕ್ಷಿಣೆ ಬಗ್ಗೆ ಬಹಳಷ್ಟು ಮಾತುಗಳುಂಟು. ನಾನು ಅದನ್ನು ಹೇಳುವುದಿಲ್ಲ, ಮುಟ್ಟುವುದಿಲ್ಲ, ಮತ್ತು ನಿಮಗೆ ಕಸಿವಿಸಿಯಾಗಿ ಬಿಡುತ್ತದೆ. ಆದರೆ ಒಂದು ಮಾತ್ರ ಹೇಳುತ್ತೇನೆ, ಶ್ರಾದ್ದ ಪ್ರಕರಣದಲ್ಲಿ ಬಂದ ಮಾತಾದ್ರಿಂದ, ಯಾವುದೇ ಒಬ್ಬ ವ್ಯಕ್ತಿ ಯಜ್ಞವನ್ನು ನಡೆಸಿಕೊಡ್ತಾನೆ ಅಂತಾದರೆ ಇವತ್ತಿನ ಅಥವಾ ಹಿಂದಿನ ಕಾಲದಲ್ಲಿ ಆತ ವೇದ ಮಂತ್ರಗಳನ್ನು ಅರಿತವನಿರಬೇಕು, ಅದರ ಬೆನ್ನ ಹಿಂದೆ ಅಧ್ಯಯನ ಆಗಿರಬೇಕು ಅವನಿಗೆ.
ಅದರಂತೆ ಒಬ್ಬ ಶ್ರಾದ್ಧ ಮಾಡಿಸುವವ, ಅವನು ಸಹ ವೇದ ಮಂತ್ರಗಳನ್ನು ಅರಿತು ಅದನ್ನು ಕರ್ಮಾಂಗದಲ್ಲಿ ತರಬೇಕು. ಅದು ಪಿತೃಯಜ್ಞ ಆಗಲಿ ದೇವಯಜ್ಞ ಆಗಲಿ ಎರಡೂ ಯಜ್ಞವೇ. ಅಂದರೆ ಹೋಮ ಮಾಡಿಸುವವನಿಗಾಗುವಾಗ ಒಂದಿಷ್ಟು ಹೆಚ್ಚಿಗೆ ದಕ್ಷಿಣೆ, ಇಲ್ಲಿ ಶ್ರಾದ್ಧ ಮಾಡಿಸುವವನಿಗೆ ಬಿಂಡಾಗಿಸುವವನಿಗೆ ಕೇವಲ ವೀಳ್ಯದೆಲೆಗಳು ಮಾತ್ರ ಒಂದು ಸ್ವಲ್ಪ ಹೆಚ್ಚು, ರೂಪಾಯಿಗಳಲ್ಲಿ ಮಾತ್ರ ಅತ್ಯಂತ ಕಡಿಮೆ. ಅದಿರಬಾರದು ಅಂತಾರೆ ಶಾಸ್ತ್ರಕಾರರು. ಎರಡನ್ನು ಯಜ್ಞವಾಗಿ ನೀನು ನೋಡಬೇಕು. ಅದು ಪಿತೃಯಜ್ಞ, ಇದು ದೇವಯಜ್ಞ. ಅದರ ಬೆನ್ನ ಹಿಂದೆ ಕಲಿತವನಿಗೂ ಅಷ್ಟೇ ಪ್ರಯತ್ನ ಇದೆ. ವೈದಿಕನಾಗಿ ಆತ ವೇದಗಳ ಅಧ್ಯಯನ ಮಾಡುವುದರಲ್ಲಿಂದ, ಆದ್ರಿಂದ ಅವನ ಅಧ್ಯಯನಕ್ಕೆ ನಾವು ಕೊಡತಕ್ಕಂತಹ ಬೆಲೆ ಹೊರತು ಅವನು ಇಲ್ಲಿ ಮಾಡಿಸಿಕೊಂಡ. ಅವ್ರು ಬೈತಾರೆ ಕೆಲವೊಮ್ಮೆ, ಇವನಾದ್ರೆ ಅಗ್ನಿಯ ಮುಖದಲ್ಲಿ ಕೂತು ಬಹಳಷ್ಟು ಕಷ್ಟಪಟ್ಟಿದ್ದಾನೆ, ಬಿಸಿಯಾಗಿದೆ, ಹೊಗೆ ಎದ್ದಿದೆ ಅಂತ ಹೇಳಿ. ಇವನಿಗೆ ಅದೇನಾಗಲಿಲ್ಲ, ಮತ್ತೆ ಏನಿವ ಮಾಡಿಕೊಂಡಿಲ್ಲ, ಮೈ ಮುಸುರೆಯೂ ಮಾಡಿಕೊಳ್ಳಿಲ್ಲ. ಯಾಕೆ? ಯಜಮಾನನೇ ಪಿಂಡ ಕಟ್ಟಿದ್ದು. ಅದಕ್ಕೆ ಹೇಳ್ತಾರೆ, ಹಾಗಿಲ್ಲ, ಅವನ ಅಧ್ಯಯನದ ಹಿನ್ನೆಲೆಯನ್ನು ನೀನು ಗುರುತಿಸಿಕೊಂಡು ಅವನಿಗೆ ನೀನು ದಕ್ಷಿಣೆ ಕೊಡುವಂಥದ್ದು ಅಂತ. ಹೀಗಾಗಿ ನಾವು ಎರಡನ್ನು ಸಮ ದೃಷ್ಟಿಯಿಂದ ನೋಡಿದಾಗ ಮಾತ್ರವೇ ಅದು ಯಜ್ಞವಾಗಿ ಪೂರ್ಣ ಫಲವನ್ನು ಕೊಡಲಿಕ್ಕೆ ಸಮರ್ಥ ಆಗ್ತದೆ. ಅದರಂತೆ ದಕ್ಷಿಣೆಯ ವಸ್ತು ಯಾವುದು ಅಂದಾಗ, ಚಿನ್ನ ದಾನ ಮಾಡಿದರೆ, ಸುವರ್ಣ ದಾನವನ್ನು ಹೇಳ್ತಾರೆ ಪ್ರಾಯಶ್ಚಿತ್ತ ಪ್ರಕರಣಗಳಲ್ಲಿ ಹೇಮದಾನ ಅಂತ. ಸಾಮಾನ್ಯವಾಗಿ ಗ್ರಹಣ ಕಾಲದಲ್ಲಿಯೂ ಹೇಮದಾನದ ಮೂಲಕ ಶ್ರಾದ್ಧ ವಿಧಿಯನ್ನು ಪೂರೈಸಲಿಕ್ಕೆ ಹೇಳ್ತಾರೆ. ಸುವರ್ಣ ದಾನ ಮಾಡಿದರೆ ದಕ್ಷಿಣೆ ಎಂತ ಕೊಡುವುದು? ಬೆಳ್ಳಿ ದಕ್ಷಿಣೆ ಕೊಡಬೇಕಂತೆ. ಮತ್ತು ಎಲ್ಲ ದಾನ ವಸ್ತುಗಳು ಕೊಟ್ಟಾಗಲೂ ದಕ್ಷಿಣೆ ಚಿನ್ನವೇ ಕೊಡಲಿಕ್ಕೆ ಅಂತ. ಸರ್ವೇಶಾಮೇವ ದಾನಾನಂ ಸುವರ್ಣಂ ದಕ್ಷಿಣೇಶ್ವರಿ, ಚಿನ್ನದ ತುಂಡನ್ನು ದಾನವಾಗಿ ಕೊಡಲಿಕ್ಕೆ. ಇವತ್ತು ಹಾಗೆ ದಕ್ಷಿಣೆ ಮಾಡುವುದಿಲ್ಲ. ಯಾಕೆ? ಚಿನ್ನದ ತುಂಡು ಕೊಡಲಿಕ್ಕೆ ಬರುವುದಿಲ್ಲ. ಅದು ದುಬಾರಿಯೂ ಹೌದು ಒಂದು, ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದು ಉಂಟು, ನಾನೇ ಮಾಡಿದ್ದೇನೆ. ದಾನದ ಪ್ರಕರಣಕ್ಕೆ ಬಂದಾಗ ಸುವರ್ಣ ದಕ್ಷಿಣೆಯನ್ನು ವೇದ ಶಾಸ್ತ್ರಕಾರರು ಕಡ್ಡಾಯವಾಗಿ ವಿಧಿಸುವುದರಿಂದ ನಾ ಇವತ್ತು ದಕ್ಷಿಣೆ ಕೊಡುವುದು ಒಂದೋ ಕಾಗದ ಅಂದರೆ ನೋಟು ಅಂದರೆ, ಇಲ್ಲ ನಿಕ್ಕೆಲ್ ಅತ್ಯಂತ ಕಳಪೆ ಮಟ್ಟದ ಲೋಹ, ಸುವರ್ಣ ಅಲ್ಲ, ಬೆಳ್ಳಿ ಅಲ್ಲ, ತಾಮ್ರ ಅಲ್ಲ, ಹಿತ್ತಾಳೆ ಅಲ್ಲ, ಯಾವುದೂ ಅಲ್ಲದ್ದು, ಕಬ್ಬಿಣ. ಒಂದು ದೃಷ್ಟಿಯಿಂದ ಅದು ಕಬ್ಬಿಣ ದಾನ ಯಾರು ತಗೊಳ್ಳುವುದಿಲ್ಲ, ಆದರೆ ಚಿಲ್ಲರೆ ಕೊಟ್ಟರೆ ಎಷ್ಟು ತಗೊಳ್ತಾರೆ ಕಬ್ಬಿಣ ದಾನ ಅದಲ್ಲ. ಆದರೆ ನಾವಿವತ್ತು ದಕ್ಷಿಣ ಹೊಡೆದು ಸುವರ್ಣದ ಬದಿಯಲ್ಲಿ ಹೋಗಿ ನಿಂತದ್ದು ಕಬ್ಬಿಣಕ್ಕೆ ಬಂದು ಬಿಟ್ಟಿದೆ. ಇದರ ಬಗ್ಗೆ ವಿಮರ್ಶೆ ಮಾಡ್ತಾ ನಾನು ಯೋಚನೆ ಮಾಡಿದೆ. ಸುವರ್ಣ ಕೊಡುವ ಯೋಚನೆಯಲ್ಲಿ ಕೆಲವು ನುರಿತ ಪುರೋಹಿತರ ಹತ್ತಿರ ಮಾತಾಡಿಕೊಂಡೆ. ಹಾಗೆ ಒಂದು ಮಾತು ಮಾತ್ರ ವ್ಯಾವಹಾರಿಕವಾಗಿ ಹೊರಗೆ ಬಂತು. ಈಗ ಸುವರ್ಣವನ್ನು ನೀವು ದಾನ ಕೊಟ್ಟರೆ, ಅಂದರೆ ದಕ್ಷಿಣೆ ಕೊಟ್ಟರೆ, ದಾನ ಅಲ್ಲ ದಕ್ಷಿಣೆ ಕೊಟ್ಟರೆ, ಅದು 100 ರೂಪಾಯಿಯ ಮುಖ ಬೆಲೆಯಲ್ಲಿ ನೀವು ಅದನ್ನು ಕೊಟ್ಟಿರಬಹುದು ಯೋಚನೆ ಮಾಡಿಕೊಂಡು. ಆದರೆ ನಮಗೆ ಅದು 100 ರೂಪಾಯಿಯಾಗಿ ಉಪಯೋಗಕ್ಕೆ ಬರುತ್ತೋ ಅಂತ ಕೇಳ್ತಾರೆ ಅವರು ಪುರೋಹಿತರು. ವ್ಯವಹಾರದಲ್ಲಿ ನೀವು ಕೊಟ್ಟ ಸುವರ್ಣ ದಕ್ಷಿಣೆ ಅದು ನಮಗೆ 100 ಆಗಿ ಸಿಗುವುದಿಲ್ಲ. ನೀವು ಕೊಟ್ಟದ್ದು 100, ನಿಮಗೆ 100 ಖಾಲಿ ಆಯಿತು. ಆದರೆ ನಮಗೆ ಸಿಗುವುದು ಕೆಲವೊಮ್ಮೆ 80 ಅಥವಾ ಕೆಲವೊಮ್ಮೆ 70 ಇರ್ತದೆ. ಯಾಕೆ? ನನಗೆಷ್ಟು ಅವನು 100ರಲ್ಲಿ ಕೊಡುವುದರಲ್ಲಿ ಚಿನಿಮಾರ ಕಮ್ಮಿ ಮಾಡಿದ್ದಾನೆ ಗೊತ್ತಿರುವುದಿಲ್ಲ. ಹಾಗಾಗಿ ನೀವು ಅದನ್ನು 100ಆಗಿ ಪಡೀಲಿಕ್ಕೆ ಅಸಮರ್ಥರಾಗುವುದರಿಂದ ಪುರೋಹಿತ ವರ್ಗದವರು ಸುವರ್ಣ ದಕ್ಷಿಣೆ ಅನ್ನೋದು ಬಹಳ ಕಷ್ಟ ಅಂತಾರೆ. ಅದು ವ್ಯವಹಾರಿಕವಾಗಿ ಇವತ್ತು ನಡೀತಾ ಇಲ್ಲ. ಚಿನ್ನವನ್ನೇ ನಾವು ಒಂದೊಮ್ಮೆ ಯಾರಿಗಾದರೂ ದಕ್ಷಿಣೆ ಕೊಟ್ಟು ಸರಿ ಮಾಡಿಕೊಳ್ಳುವುದಾದ್ರೆ ಆಗ್ತಿತ್ತು. ಅದನ್ನು ಮತ್ತೆ ದುಡ್ಡಾಗಿ ಪರಿವರ್ತನೆ ಮಾಡಿಕೊಳ್ಳುವಾಗ ನಿಮ್ಮ ದೃಷ್ಟಿಯಲ್ಲಿ 100 ರೂಪಾಯಿ ಕೊಟ್ಟಿದ್ದೇನೆ ಅಂತ, ನಮ್ಮ ಕೈಗೆ ಬಂದಾಗ ಅದು 75 ರೂಪಾಯಿ ಆಗಿ ಬರ್ತದೆ, ಅದರಿಂದ ಆಗುವುದಿಲ್ಲ ಅಂತ. ಇವತ್ತು ಸುವರ್ಣ ದಕ್ಷಿಣೆಯ ಬಗ್ಗೆ ಬಹಳಷ್ಟು ನಾವು ಕಷ್ಟಪಡಬೇಕಾಗತ್ತೆ. ಆದರೆ ಶಾಸ್ತ್ರಕಾರರು ಮಾತ್ರ ಎಲ್ಲದಕ್ಕೂ ಸುವರ್ಣ ದಕ್ಷಿಣೆಯನ್ನು ಹೇಳಿಬಿಟ್ರು. ಮತ್ತು ಪಿತೃಕರ್ಮದಲ್ಲಿ ಆಗುವಾಗ ರಜತ ದಕ್ಷಿಣೆ, ರಜತಂ ದಕ್ಷಿಣ ಪಿತ್ರೇ ಧರ್ಮ ಕಾಮಾರ್ಥ ಸಾಧನಂ. ಪಿತೃಕರ್ಮಗಳಲ್ಲಿ, ಪಿತೃಯಜ್ಞಗಳಲ್ಲಿ, ಶ್ರಾದ್ದಾದಿ ಕರ್ಮಗಳಲ್ಲಿ ಬೆಳ್ಳಿಯನ್ನೇ ದಾನ ಮಾಡಲಿಕ್ಕೆ, ಬೆಳ್ಳಿಯನ್ನೇ ದಕ್ಷಿಣೆಯಾಗಿ ಕೊಡಲಿಕ್ಕೆ. ಅಲ್ಲಿ ಚಿನ್ನದ ಪಾವಲಿಯ ದಕ್ಷಿಣೆ ಇಲ್ಲ. ಅಲ್ಲಿ ಒಂದು ಬಿಟ್ಟರೆ ಮತ್ತೆ ಎಲ್ಲ ಕಡೆಯಲ್ಲಿಯೂ ದಾನದ ದಕ್ಷಿಣೆ ಅದು ಸುವರ್ಣ ದಕ್ಷಿಣೆ ಅಂತ ಉಲ್ಲೇಖ ಮಾಡ್ತಾರೆ. ಕೊಡುವಾಗ ಹೇಳಬೇಕಂತೆ, ಯಥಾ ನಾಮಸ ಗೋತ್ರಾಯ ವಿಪ್ರಾಯ ಅಮುಖ ಶರ್ಮಣೆ ಯತದ್ದಾನ ಪ್ರತಿಷ್ಠಾರ್ಥಂ ಸುವರ್ಣಂ ದಕ್ಷಿಣಾಂ ದದೇ ಅಂತ. ಚಿನ್ನದ ದಕ್ಷಿಣೆಯನ್ನು ಕೊಡ್ತಾ ಇದ್ದೇನೆ ಈ ದಾನದ ಸದ್ಗುಣ್ಯಕ್ಕೆ, ದಾನ ಕೊಟ್ಟದ್ದರ ಫಲವನ್ನು ಪೂರ್ಣ ಪಡೀಲಿಕ್ಕೆ ದಕ್ಷಿಣೆಯಾಗಿ ಚಿನ್ನದ ದಾನವನ್ನು ಈ ಗೋತ್ರದ ಈ ಹುಡುಗನಿಗೆ, ಈ ವ್ಯಕ್ತಿಗೆ, ಈ ಬ್ರಾಹ್ಮಣನಿಗೆ ಕೊಡ್ತಾ ಇದ್ದೇನೆ ಅಂತ ಹೆಸರು ಹೇಳಿ ಗೋತ್ರ ಹೇಳಿ ಕೊಡ್ಲಿಕ್ಕೆ. ಅದರಿಂದ ಕೇಳಬೇಕು, ಇವತ್ತು ಏನಾಗ್ತದೆ ದಾನಕ್ಕೆ ಬಂದಾಗ ನಿನ್ನ ಗೋತ್ರ ಯಾವುದು ಕೇಳಿದರೆ ಬೈಲಿಕ್ಕೆ ಶುರು ಮಾಡ್ತಾರೆ. ಓ, ಇವರ ಗೋತ್ರದವರೇ ಆಗಬೇಕು ಅಂತ ಅವರು ಹಠ ಹಿಡಿದಿದ್ದಾರೆ ಕಾಣ್ತದೆ, ಅದಕ್ಕೆ ಗೋತ್ರ ಕೇಳ್ತಾರೆ ಇವರು ಅಂತ. ಒಂದು
ಎರಡನೇದ್ದು ನಾನು ಅವರಿಗೆ ಸಂಶಯ ಕಾಣ್ತದೆ, ಬ್ರಾಹ್ಮಣ ಹೌದೋ ಅಲ್ವ ಒಂದು, ಅದಕ್ಕೆ ಗೋತ್ರ ಕೇಳ್ತಾರೆ. ಅಲ್ಲ, ಅದು ವಿಧಿ. ಇಂಥ ಗೋತ್ರದವನಿಗೆ ಅಂದರೆ ಆ ವಂಶದ ಪರಂಪರೆಯಲ್ಲಿ ಬಂದವನಿಗೆ, ನಾನು ಇಂತಹ ಹೆಸರಿದ್ದವನಿಗೆ ದಾನದ ಪೂರ್ಣ ಫಲಕ್ಕೋಸ್ಕರ ದಕ್ಷಿಣೆಯನ್ನು ಕೊಟ್ಟು ಬೇಡಿಕೊಂಡಿದ್ದೇನೆ ಅಂತ ಪ್ರಾರ್ಥನೆಗಾಗಿ ಕೇಳಿದ್ದು ಹೊರತು, ಹಿಂದೆ ನಮಸ್ಕಾರ ಮಾಡುವಾಗಲೂ ಹಾಗೆ ಯಾರಿಗೇ ಇರಲಿ ಯಾರೇ ಇರಲಿ ನಮಸ್ಕಾರ ಮಾಡುವಾಗ ಹೇಳಬೇಕು, ಇಂತಹ ಹೆಸರಿನವ ನಮಸ್ಕಾರ ಮಾಡ್ತಾ ಇದ್ದೇನೆ, ಇಂತಹ ಗೋತ್ರದಲ್ಲಿ ಬಂದವ ಅಂತ. ಅದಕ್ಕೆ ಗೋತ್ರಾಭಿವಾದನ ಅಂತ ಹೆಸರು. ಗೋತ್ರ ಹೇಳಿಯೇ ಹೆಸರು ಹೇಳಿಯೇ ನಮಸ್ಕರಿಸು. ಆಗ ಆ ಹೆಸರು ಹೇಳಿದ ಲಾಭ ಏನು ಕೇಳಿದರೆ, ಆ ಹೆಸರನ್ನು ಉಲ್ಲೇಖ ಮಾಡಿ ನಮಸ್ಕಾರ ಪಡೆದವ ಆಯುಷ್ಯದ ಆಶೀರ್ವಾದವನ್ನು ಕೊಡ್ತಾನೆ. ಆಶೀರ್ವಾದ ಕೊಡುವಾಗ ಹೆಸರು ಹೇಳ್ತಾನೆ, ಇಂತಹ ವ್ಯಕ್ತಿ ನೀನು ಅಂತ, ಇಂತಹ ಹೆಸರು ಪಡೆದವನು ಅಂತ. ಹಾಗಾಗಿ ಹೆಸರು ಮತ್ತು ಗೋತ್ರ ಆಶೀರ್ವಾದಕ್ಕೆ ಕೊಡಲಿಕ್ಕೆ ಅವರಿಗೆ ಬೇಕದು. ಅದರಂತೆ ದಾನದ ಪ್ರಕರಣದಲ್ಲಿಯೂ ಗೋತ್ರವನ್ನು ಹೆಸರನ್ನು ಹೇಳಿ ದಕ್ಷಿಣೆಯನ್ನು ಕೊಟ್ಟು ಬಿಡು ಅಂತ ತಿಳಿಸಿಕೊಡ್ತಾರೆ. ದಾನದ ವಸ್ತುಗಳಿಗೆ ಬಂದಾಗ ಒಂದು ಮಾತು ಹೇಳ್ತಾರೆ, ಅನ್ನದಾನಾತ್ ಪರಂ ದಾನಂ ನ ಭೂತಂ ನ ಭವಿಷ್ಯತಿ ಅಂತ. ಅತ್ಯಂತ ಪ್ರಶಸ್ತವಾದಂತಹ ದಾನ ಅದು ಅನ್ನದಾನ. ಮಹಾಭಾರತದಲ್ಲಿ ದಾನಧರ್ಮ ಪರ್ವ ಅಂತಲೇ ಒಂದು ದೊಡ್ಡ ಪರ್ವವೇ ಇದೆ ನೋಡುವವರಿಗಾಗಿ. ಎಷ್ಟು ಬೇಕಾದಷ್ಟು ಬಗೆದಷ್ಟು ಮತ್ತಷ್ಟು ಆಳವಾದ ಚಿಂತನೆಗಳು ತುಂಬಿದ ಜಾಗಗಳದು ಭೀಷ್ಮ ಹೇಳಿದ್ದು. ಅಲ್ಲಿ ಕೊನೆಗೆ ಅವನು ಹೇಳಿ ನಿಲ್ಲಿಸುವುದು ಇದನ್ನೇ, ತಸ್ಮಾದ ಅನ್ನದಾನ ಪರೋಭವ ಅಂತ ಧರ್ಮರಾಜನು ಹೇಳಿಬಿಡ್ತಾನೆ. ನೀ ಎಲ್ಲ ಬೇಕಾದರೆ ಬಿಡು, ಅನ್ನವನ್ನು ದಾನ ಮಾಡುವುದನ್ನು ಮಾತ್ರ ಗಟ್ಟಿಯಾಗಿ ಇಟ್ಟುಕೋ ಅಂತ. 80,000 ಜನರು ಕಾಡಿನಲ್ಲಿದ್ದಾಗ ಧರ್ಮರಾಜನಿಗೆ ಊಟಕ್ಕೆ ಸಿಕ್ತಿದ್ರಂತೆ. ಅದು ಹೇಗೆ, ಯಾವ ನೆಲದಲ್ಲಿ ಹೇಗೆ ನಿಂದು ಊಟ ಮಾಡ್ತಿದ್ರು ಗೊತ್ತಿಲ್ಲ. ಕಾಡಿನಲ್ಲಿರಬೇಕವರು, 80,000 ಜನರಿಗೆ ಬಡಿಸುವ ವ್ಯವಸ್ಥೆ ಆಗಬೇಕು, ಅಡುಗೆ ಮಾಡುವ ವ್ಯವಸ್ಥೆ ಏನು ಕಷ್ಟ ಇರಲಿಲ್ಲ ಅಲ್ಲಿ. ಹಾಗೆ ಅಕ್ಷಯ ಪಾತ್ರೆ ಇತ್ತು, ಸೂರ್ಯ ಕೊಟ್ಟದ್ದು ತಾಮ್ರದ ಪಾತ್ರೆ, ಅದರಿಂದ ಅಡಿಗೆಯ ಪ್ರಶ್ನೆ ಇರಲಿಲ್ಲ, ಆದರೆ ಬಡಿಸುವ ವ್ಯವಸ್ಥೆ ಇತ್ತೇ ಇತ್ತು. ಇದನ್ನು ಭೀಷ್ಮ ಮತ್ತೆ ಹೇಳಿದ, ಅನ್ನದಾನ ಅತ್ಯಂತ ಪ್ರಧಾನವಾದದ್ದು ಅಂತ. ಇಲ್ಲಿ ಅಗ್ನಿ ಹೇಳಿಬಿಡ್ತಾನೆ, ಅದರ ಬಗ್ಗೆ ದೊಡ್ಡ ಪ್ರಶ್ನೆಯೇ ಇದೆ. ಮತ್ತೆ ಮತ್ತೆ ಜನ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಅನ್ನದಾನಕ್ಕೆ ಬಂದಾಗ. ಯಾಕೆಂದರೆ ನಾವು ಪಾತ್ರದ ಬಗ್ಗೆ ಹಿಂದೆ ಹೇಳಿಬಿಟ್ಟಿದ್ದೇನೆ, ಅಗ್ನಿ ಹೇಳಿದ್ದನ್ನು ಹೇಳಿದ್ದೇನೆ, ವೇದವ್ಯಾಸರು ತೋರಿಸಿದ್ದು ಹೇಳಿದ್ದೇನೆ. ಪಾತ್ರ ಶಬ್ದದ ಹೊಸ ನಿರ್ವಚನವನ್ನು ಚಿಂತನೆ ಮಾಡಿದ್ದನ್ನು ನಾವು ನಿನ್ನೆ ಕೇಳಿದ್ದೇವೆ. ಏನದು ಪಾತ್ರ ಅಂದರೆ, ಯಾರು ಪಾತ್ರ ಅಂತ, ಯಾಕೆ ಪಾತ್ರ ಅಂತ. ಹಾಗಾಗಿ ಇಂತಹ ಪಾತ್ರಕ್ಕೆ ಅನ್ನದ ದಾನ ಮಾಡಬೇಕು ಅಂದಾಗ, ಅಪಾತ್ರದಲ್ಲಿ ಕೊಟ್ಟದ್ದು ಅಯೋಗ್ಯವಾಗ್ತದೆ ಅಂದಾಗ, ನೀವು ಅನ್ನದಾನಕ್ಕೆ ಹೇಗೆ ಪಾತ್ರ ಪಾತ್ರವನ್ನು ಹುಡುಕ್ತೀರಿ ಅಂತ ಒಂದು ದೊಡ್ಡ ಪ್ರಶ್ನೆಯೇ ನಿನ್ನೆ ನನಗೆ ಬಂದಿದೆ. ನಿನ್ನೆ ನಾನು ಹೇಳಿ ಏನು ಬಂದದ್ದಲ್ಲ, ಅದು ಹೇಳದ ಮೊದಲೇ ಬಂದಿದೆ. ಇವತ್ತು ನಾನು ಹೇಳ್ತೇನೆ ಅಂತಲೂ ಬಂದದ್ದಿಲ್ಲ, ಅದನ್ನು ಮತ್ತೆ ನಾಡಿನ ಪುರಾಣ ಗೋಷ್ಠಿಗೆ ನಾಗರ ಪಂಚಮಿ ದಿವಸ ಎತ್ತಿಕೊಳ್ಳುತ್ತೇನೆ. ಅದರ ಸಂಶಯವನ್ನು ಮಾತ್ರ ಇಲ್ಲಿ ಹೇಳಿಬಿಡ್ತೇನೆ ಅಷ್ಟೇ. ಅನ್ನವನ್ನು ನಾವು ಕೊಡುವಾಗ ಗಡದ್ದಾಗಿ ಹೇಳಿಬಿಡುತ್ತಾರೆ, ಭಗವಂತನ ಏನೊಂದು ಯೋಚನೆ ಇಲ್ಲದವ ಇದ್ದಾನೆ, ತೀರಾ ನಾಸ್ತಿಕ, ದೇವದ್ವೇಷಿ, ಗುರುದ್ವೇಷಿ, ಇಂಥವನಿಗೆ ನೀನು ಯಾಕೆ ಅನ್ನ ಹಾಕಬೇಕು ಅಂತ ಅವರು ಕಡಾಕಡಿಯಾಗಿ ಕೇಳಿದ್ದುಂಟು. ಶ್ರೀಪಾದರ ಗುರುಗಳು ಒಮ್ಮೆ ಗಟ್ಟಿಯಾಗಿ ಹೇಳಿದ್ದುಂಟು, ಒಂದು ವಿದ್ಯಾಸಂಸ್ಥೆ ನೆಟ್ಟಗೆ ನಿಲ್ಲಿಕ್ಕೆ ಯಾವ್ಯಾವುದು ವಸ್ತುಗಳನ್ನು ಮಾರಾಟ ಮಾಡುವ ಸಂಕೀರ್ಣವನ್ನು ಬೆಳೆಸಿ ಅದನ್ನು ಪೋಷಿಸಬೇಕು. ಒಬ್ಬನಿಗೆ ಕಾಯಿಲೆ ಬಂದಿದೆ, ಸಂಕಟ ಆಗ್ತಾ ಇದೆ, ಬದುಕು ಕಷ್ಟ ಉಂಟವನಿಗೆ, ಅದಕ್ಕೆ ಹೇಳಿಕೊಂಡು ಸುರೆಯನ್ನು ಕುಡಿಯುವುದಾ ಅಂತ ಕೇಳ್ತಾರೆ ಅವರು. ಅವ್ರು ಕೇಳಿದ ಪ್ರಶ್ನೆ ಇದು ನನ್ನಲ್ಲಿ. ಅವರು ಅವನು ಸುರೆಯನ್ನು ಕುಡಿದು ಬದುಕುವುದಕ್ಕಿಂತ ಸಾಯುವುದು ಒಳ್ಳೆಯದು ಅಂದರು ಅವರು. ಧರ್ಮ ಸಂಕಟಕ್ಕೆ ಬಂದಾಗ ಧರ್ಮವನ್ನು ಬದುಕಿಸಬೇಕು ಅಂದಾಗ ಮಾರ್ಮಿಕವಾದ ಒಂದು ಚಿಂತನೆ ಅದು. ಅದನ್ನು ನಾವು ಚಿಂತನೆಯಿಂದ ಇಟ್ಟುಕೊಂಡು ಗೋಷ್ಠಿಯಲ್ಲಿ ಚರ್ಚೆಗೆ ಬಿಟ್ಟು ಬಿಡುವ. ವಾಸ್ತವವಾಗಿ ಅಗ್ನಿ ಹೇಳ್ತಾನೆ, ಅನ್ನದ ದಾನ ಮಾಡಬೇಕು, ದೇಶೇ ಕಾಲೇಚ ಪಾತ್ರೇಚ ಅಂತ ಪಾತ್ರದ ವಿವೇಕವನ್ನು ಸ್ಪಷ್ಟವಾಗಿ ನಿರ್ವಚನ ಪೂರ್ಣ ಕೊಟ್ಟಿದ್ದಾರೆ. ಇಂತಹ ಪಾತ್ರನಿಗೆ ಅಜ್ಞಾನಂ ಪಾಲನಾತ್ ತ್ರಾಣಾತ್ ಅಂತ ಹೇಳಿ ಜ್ಞಾನಿಯಾದವನಿಗೆ ಉಣಿಸು ಅನ್ನುವುದನ್ನು ಸ್ಪಷ್ಟ ದಾನ ಪ್ರಕರಣದಲ್ಲಿ ಉಲ್ಲೇಖ ಮಾಡುತ್ತಾರೆ. ಅದರಿಂದ ಸಾರ್ವಜನಿಕರು ಹಾಕಿದ ಒಂದು ಪ್ರಶ್ನೆ, ಸಿಕ್ಕಾಪಟ್ಟೆ ಯಾರ್ಯಾರಿಗೋ ನೀವು ಊಟ ಹಾಕ್ತೀರಿ ಅಂದಾಗ ಅಪಾತ್ರರು ಊಟ ಮಾಡುವುದಿಲ್ಲವೇ ಎನ್ನುವ ಪ್ರಶ್ನೆಗೆ ಶ್ರೀಪಾದರು ಉತ್ತರಿಸ್ತಾರೆ ಅಂತ ನಾನು ಭರವಸೆ ತುಂಬಿಸ್ತೇನೆ. ಇದಕ್ಕೂ ಮಿಗಿಲಾದ ದಾನಗಳ ಬಗ್ಗೆ ಒಂದು ಮಾತು ಹೇಳುತ್ತ ಅಗ್ನಿ, ತ್ರೀಣ್ಯಾಹು ಅತಿದಾನಾನಿ ಗಾವಹ ಪೃಥ್ವಿ ಸರಸ್ವತಿ. ಇದಕ್ಕಿಂತ ಮಿಗಿಲಾದದ್ದು ಮೂರು ದಾನ ಉಂಟು ಅಂತ, ಅದನ್ನು ಅತಿದಾನ ಅಂತ ಕರೆದ್ರು.
ಅದು ಅತಿಶಯಿತ ದಾನ, ಅದು ಅತಿದಾನ, ದಾನದಲ್ಲಿ ಅತಿಯಾಗಿ ಹೇಳಿದ್ದು ಅಂತ. ಯಾವುದು ಅಂದರೆ ಗೋವುಗಳು, ತುಂಬ ಗೋವುಗಳು, ಮತ್ತು ಭೂಮಿದಾನ, ಮತ್ತು ಸರಸ್ವತಿ ದಾನ, ವಿದ್ಯಾದಾನ. ವಿದ್ಯಾದಾನ ಅದು ಅತ್ಯಂತ ಪ್ರಶಸ್ತವಾದ. ಸಪ್ತದ್ವೀಪ ಮಹೀದಃ ಯಹ ಬ್ರಹ್ಮಜ್ಞಾನಂ ದದಾತಿ ಯಹ ಸಿದ್ಧಾಂತಾನಂ ಪ್ರಧಾನೇನ ಮೋಕ್ಷ ಮಾಪ್ನೋತಿ ಅಸಂಶಯಂ. ಅಗ್ನಿಯ ಬಹಳ ಅದ್ಧೂರಿಯಾದ ಒಂದು ಚೆಲುನುಡಿ. ಇಡೀ ಏಳು ದ್ವೀಪವನ್ನೇ ಬೇಕಾದರೆ ದಾನ ಮಾಡಲಿ, ಗೆದ್ದು ಒಬ್ಬ ರಾಜ, ಭೂಮಿದಾನ, ಇದರ ಎದುರು ಸರಸ್ವತಿಯ ದಾನ ಲೆಕ್ಕ ಹಾಕಿದರೆ, ವಿದ್ಯಾದಾನದ ಲೆಕ್ಕ ಹಾಕಿದರೆ, ಬ್ರಹ್ಮಜ್ಞಾನವನ್ನು ಒಬ್ಬ ಕೊಟ್ಟರೆ, ಸಿದ್ಧಾಂತಾನಂ ಪ್ರಧಾನೇನ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳುವ ಮಾತುಗಳು ಸಿಗುವುದಿಲ್ಲ ನಮಗೆ. ಏನೋ ಪಾಠ ಮಾಡಿದರೆ ಅಂತ ಹೇಳಲಿಲ್ಲ. ಪಾಠ ಅದು ತಪ್ಪು ಇರಬಹುದು, ಅಥವಾ ಕೇಳುಗ ತಪ್ಪು ಕೇಳಿರಬಹುದು, ಅದಕ್ಕೆ ಹೇಳ್ತಾರೆ ಸಿದ್ಧಾಂತಾನಂ ಪ್ರಧಾನೇನ. ಪೂರ್ವಪಕ್ಷವನ್ನು ಮಾತ್ರ ಪಾಠ ಮಾಡಿದರೆ ಉಪಯೋಗ ಆಗುವುದಿಲ್ಲ, ಸಿದ್ಧಾಂತವನ್ನು ಸಹ ಹೇಳಬೇಕು. ಅಂತೆಯೇ ಸಿದ್ಧ ಕೊನೆಯ ನಿರ್ಣಯ ಏನು ಹೇಳಿ ಶಾಸ್ತ್ರದ್ದು. ಚರ್ಚೆ ಮಾತ್ರ ಮಾಡಿ ನಿಲ್ಲಿಸಬೇಡಿ, ಚರ್ಚೆಯ ನಂತರದಲ್ಲಿ ತೀರ್ಮಾನ ಇದಮಿತ್ತಂ ಎನ್ನುವುದು ಕೊಡಿ. ಅದನ್ನು ಒಂದೊಮ್ಮೆ ದಾನ ಮಾಡಿದರೆ ಮತ್ತೊಬ್ಬರಿಗೆ ನಮ್ಮ ಬದುಕಿನಲ್ಲಿ ಇರತಕ್ಕ ಅಧ್ಯಾತ್ಮದ ರಸಭಾಗವನ್ನು ಒಂದೊಮ್ಮೆ ಅವನಿಗೆ ನೀಡಿದರೆ ಮೋಕ್ಷ ಮಾಪನದ ಸಂಶಯ, ಖಂಡಿತವಾಗಿ ಅವನಿಗೆ ಮೋಕ್ಷ ಎನ್ನುವುದು ಸಿಗತ್ತೆ. ಕೇವಲ ದಾನ ಮಾಡಲಿಕ್ಕೆ ಇರತಕ್ಕಂಥ ವಿದ್ಯಾದಾನದ ಮಾಧ್ಯಮಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ ಅವರು. ಶಾಸ್ತ್ರಾಣಿ ಚ ಪುರಾಣಾನಿ ದತ್ವಾ ಸರ್ವಮಮಾಪುನಿಯಾತ್. ಸ್ಪಷ್ಟ ಹೇಳಿಬಿಡ್ತಾನೆ ಅಗ್ನಿ, ಶಾಸ್ತ್ರಗಳನ್ನು ಕೊಟ್ಟರೆ, ವೇದ ವೇದಾಂತಗಳನ್ನು ಹೇಳಿದರೆ, ಪುರಾಣಾನಿ ಅಂತಾನೆ, ಪುರಾಣಗಳನ್ನು ಹೇಳಿದರೆ ಅದು ಬಹುವಚನಾಗಿ ಬಿಡ್ತಾನೆ ಪುರಾಣಾನಿ ಅಂತ. ಯಾಕೆಂದರೆ ಕೇವಲ ಒಂದು ಪುರಾಣ ಅಂತ ಬರ್ತಾರೆ, ಅದು ಭಾಗವತ ಪುರಾಣ ಅಂತ ವ್ಯಾಖ್ಯಾನಗಾರ ಕೂಡಲೇ ಬರೀತಾರೆ, ಗೊತ್ತುಂಟು ಅವನಿಗೆ. ಅದಕ್ಕೆ ಪುರಾಣಾನಿ ಅಂದರೆ ಎಲ್ಲ ಪುರಾಣಗಳು. ಯಾಕೆಂದರೆ ಈ ವೇದಿಕೆಯಲ್ಲಿ ಪುರಾಣಗಳು ಹೊರಗೆ ಬರಬೇಕಾದ್ರೆ ನಮ್ಮ ಶ್ರೋತೃಜನ ಬಹಳಷ್ಟು ಸ್ಪಂದಿಸಿದ್ರು, ನನ್ನಲ್ಲೇ ಎಷ್ಟೋ ಜನ ಹೇಳಿದ್ದುಂಟು. ಅದು ಯಾಕೆ ಎಲ್ಲ ಪುರಾಣ ಕೇಳುವುದು, ಸುಮ್ಮನೆ ಒಂದು ಪುರಾಣ ಕೇಳಿದರೆ ಆಗುವುದಿಲ್ಲ. ಇದೆಲ್ಲ ಕೇಳಿಕೊಂಡು ತಪ್ಪಾಗಿ ತಿಳಿದುಕೊಂಡು ಅಧ್ವಾನ ಯದ್ವಾ ತದ್ವ ಅಂದ ಭಾಗವತವನ್ನೇ ಸಾಕು 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 ಅಂತ ಯಾಕೋ ಮಡಿ ಇದ್ದ ಹಾಗೆ. ಆದರೆ ನನಗೆ ಯಾಕೋ ಸಾಕಾಗದೆ ಎಲ್ಲ ಪುರಾಣ ಇರಲಿ ಇರಲಿ ಅಂತ ಅವರನ್ನು ಸಮಜಾಯಿಸಿಕೊಂಡು ಬಂದಿದ್ದೇನೆ. ಹಾಗಾಗಿ ಪುರಾಣಾನಿ ಅನ್ನೋ ವಾಕ್ಯ ಅಗ್ನಿ ಮತ್ತೆ ಹೇಳ್ತದೆ, ಶಾಸ್ತ್ರಾಣಿಚ್ಛ ಪುರಾಣಾನಿ. ಅದಕ್ಕೆ ಶಾಸ್ತ್ರಗಳು ಹೇಳುವಾಗ ಇಷ್ಟ ಆಗಲಿಲ್ಲ, ಸಾಕು ಅಂತ ಕಾಣಲಿಲ್ಲ. ಯಾಕೆಂದರೆ ಶಾಸ್ತ್ರಗಳು ಅಂದಾಗ ಅದು ಕೇವಲ ಶಸ್ತ್ರಾಸ್ತ್ರಗಳು ಮಾತ್ರ, ಶಾಸ್ತ್ರಯೋನಿತ್ವಾತಿ ಎನ್ನುವ ಚಿಂತನೆಯಲ್ಲಿ ಬಂದದ್ದು ಮಾತ್ರ, ಅಲ್ಲಿ ಪುರಾಣ ಸೇರುವುದಿಲ್ಲ ಪಕ್ಕಕ್ಕೆ. ಅದು ಪುರಾಣಾನಿ ಅಂತ ಪ್ರತ್ಯೇಕ ಹೇಳಿ. ಯಾಕೆ ಎಂಟು ವೇದಗಳು ಅಂದಾಗ ಪುರಾಣಗಳು ಸೇರ್ತವೆ, ಏಳೇ ಶಾಸ್ತ್ರಗಳು ಅಂದಾಗ ಪುರಾಣ ಸೇರುವುದಿಲ್ಲ. ಭಾರತಂ ಪಂಚರಾತ್ರ ಚ ಮೂಲ ರಾಮಾಯಣ ತಥ ಋಗ್ಯಜು ಸಮಾಥರ್ವಾಶ್ಚ, ಇಷ್ಟು ಏಳು ಪುರಾಣಕ್ಕೆ ಏಳು ಶಾಸ್ತ್ರಕ್ಕೆ ಶಾಸ್ತ್ರಗಳಾಯಿತು. ಪುರಾಣ ಸೇರಿ ಶಾಸ್ತ್ರಾಣಿಚ್ಛ ಪುರಾಣಾನಿ ದತ್ವ ಸರ್ವಂ ಅವಾಪ್ನೀಯ, ಸರ್ವಸ್ವವನ್ನು ಅವನು ಪಡೀತಾನೆ ಎಲ್ಲವನ್ನು ಕೊಟ್ಟಾಗ. ಇನ್ನೂ ಸ್ಪಷ್ಟ ಹೇಳಬೇಕಂತಾನೆ ಅಗ್ನಿ, ಪಂಚರಾತ್ರಂ ಪುರಾಣಾನಿ ಭಾರತಾದಿ ದದನ್ನರ ಕುಲೈಕ ಶತಮುದ್ಧೃತ್ಯ ಪರೇ ತತ್ವೇ ವಿಲೀಯತೆ ಅಂತ ಎಲ್ಲ ಸಂಗತಿ ಹೇಳಿಬಿಡ್ತಾನು. ಭಾರತ ಪ್ರವಚನವೂ ಆಗಬೇಕು, ಪುರಾಣಗಳನ್ನು ಕೊಡಬೇಕು, ಸಿದ್ಧಾಂತಗಳ ಚಿಂತನೆ ಆಗಬೇಕು. ಇಷ್ಟನ್ನೆಲ್ಲ ಕೊಟ್ಟವ ಖಂಡಿತವಾಗಿಯೂ ಕೇಳುಗನ ನೂರೊಂದು ವಂಶವನ್ನು ಉದ್ಧಾರ ಮಾಡ್ತಾನಂತೆ ನೋಡಿ. ಕುಲೈಕ ಶತಮುದ್ಧೃತ್ಯ ಅಂತಾನೆ. ಆ ದಾನ ಪಡೆದವನಿಗೆ ಇಲ್ಲಿ ಲಾಭ ಇರುವುದು ದಾನ ಮಾಡಿದವನಿಗಿಂತ ಹೆಚ್ಚು ಪಡೆದವನಿಗೆ. ಪಡೆದವನು ವೈಷ್ಣವನಾಗಿ ಅವನ ವಂಶವನ್ನೇ ವೈಷ್ಣವೀಕರಿಸಿ ಅವನ ಹಿಂದಿನವರಿಗೆಲ್ಲ ವಿಷ್ಣು ತೀರ್ಥವನ್ನು ಕೊಟ್ಟವ. ಇಷ್ಟರವರೆಗೆ ಏನೂ ಕುಡಿತಾ ಇದ್ರವರು. ಈಗ ವಾಸ್ತವವಾಗಿ ಗಂಗೆಯ ತರ್ಪಣ, ಗಂಗಾ ಸಮವಾದ ವಾರಿಯ ತರ್ಪಣ, ವಿಷ್ಣು ಪಾದೋದಕದ ತರ್ಪಣ ಪಿತೃಗಳಿಗೆ ಹಿರಿಯರಿಗೆ ಸಿಗತ್ತೆ. ಹಾಗಾಗಿ ಈತ ಅತ್ಯಂತ ಎತ್ತರದಲ್ಲಿ ಹೋಗಿಬಿಡ್ತಾನೆ. ನೀಡಿದವ ಪರೇ ತತ್ವೇ ತುಲೀಯತೆ ಎಲ್ಲ ಹೇಳಿದರು ಅವರು. ಪಂಚರಾತ್ರಂ ಭಾರತಾದಿ ಶಾಸ್ತ್ರದ ಸಮುದಾಯ, ಪಂಚರಾತ್ರದ ಪೂರ ಚಿಂತನೆ, ಅದು ಪಂಚರೂಪದ ಉಪಾಸನೆಯಲ್ಲಿ ಬಂದ ಬ್ರಹ್ಮಸೂತ್ರಗಳು, ಮತ್ತೆ ಭಾರತಾದಿಗಳು, ಮತ್ತೆ ಪುರಾಣಗಳು, ಇದನ್ನೆಲ್ಲ ದಾನ ಮಾಡುತ್ತಾ ಪಾಠ ಪ್ರವಚನದಲ್ಲಿ ನಿತ್ಯ. ಅಲ್ಲಿಯೂ ದಾನ ಮಾಡುವಾಗಲೂ ಹೇಳಿಬಿಡ್ತಾರೆ ಆಚಾರ್ಯ ಪೂರ್ವ ರೂಪಂ ಅಂತೇವಾಸಿ ಉತ್ತರ ರೂಪಂ ಅಂತ. ಕುಳಿತ ಗುರುಗಳು ಪೂರ್ವಕ್ಕಿರಬೇಕು, ಹತ್ತಿರದಲ್ಲಿ ಕೈ ಮುಗಿದು ಕೂತವ ಅವನು ಉತ್ತರಕ್ಕಿರಬೇಕು ಅಂತ. ಹೀಗೆ ಉಪದೇಶದ ಪರಂಪರೆ ಅಂತ ಸರಸ್ವತಿ ದಾನದ ಕ್ರಮ. ಹೀಗೆ ಮಾಡಿದವನು ವಂಶಗಳನ್ನೆಲ್ಲ ಬೆಳಗಿಸ್ತಾನೆ, ಪರತತ್ವದಲ್ಲಿ ಭಗವಂತನಲ್ಲಿ ಆತ ಸೇರಿ ಹೋಗ್ತಾನೆ ಅಂತ ಹೇಳಿ ಬಹಳ ಸುಂದರವಾಗಿ ಎಲ್ಲ ದಾನಗಳ ಬಗ್ಗೆ ಉಲ್ಲೇಖ ಮಾಡುತ್ತಾ ಅತಿಶಯಿತವಾದಂತಹ ಜ್ಞಾನದ ದಾನದ ಬಗ್ಗೆ ಭಗವಂತ ಹೆಚ್ಚು ಕಾಳಜಿ ವಹಿಸಿದ,
ಅದು ನಿರಂತರ ನಿಲ್ಲುವಂಥದ್ದು. ನಾವಿವತ್ತು ಅದಕ್ಕೆ ಲೌಕಿಕವಾದಂತಹ ಸುಭಾಷಿತದಿಂದ ಹೇಳುತ್ತೇವೆ, ಊಟ ಮಾಡಿದರೆ ಈಗ ಹೊಟ್ಟೆ ತುಂಬುತ್ತದೆ ಅಂತ. ಆದರೆ ಜ್ಞಾನವನ್ನು, ವಿದ್ಯೆಯನ್ನು ಪಡೆದರೆ ಅದು ಜನ್ಮ ಜನ್ಮಾಂತರಕ್ಕೂ ಬರ್ತದೆ ಅಂತ. ಇಲ್ಲಿ ಬಿಟ್ಟು ಹೋಗುವುದಿಲ್ಲ, ಇರಲಿ ಮರೆತು ಹೋಗಬಹುದು, ಆದರೆ ಒಳಗೆ ಅದು ಕೂತಿರ್ತದೆ, ಸುಪ್ತ ಮನಸ್ಸಿನಲ್ಲಿ ಅದು ಬಿದ್ದಿರ್ತದೆ, ಜನ್ಮಾಂತರದಲ್ಲಿ ಮತ್ತೆ ಅದು ಆನ್ ಆಗ್ತದೆ, ಹೊರಗೆ ಬರ್ತದೆ, ಉಪಯೋಗಕ್ಕೆ ಸಿಗ್ತದೆ ಅಂತ. ಅದನ್ನ ಕೇಳಿದ್ದು ತಿಳಿದದ್ದು ಎಂದೂ ಹಾಳಾಗಿ ಹೋಗುವುದಿಲ್ಲ ಅನ್ನುವುದರ ಎಚ್ಚರದಲ್ಲಿ ಅತ್ಯಂತ ಪ್ರಶಸ್ತವಾದಂತಹ ದಾನಗಳು ಅದು. ಜ್ಞಾನದ ದಾನದಲ್ಲಿ ಪರ್ಯವಸಾನ ಮಾಡ್ತಾನೆ ಅಗ್ನಿ. ಮತ್ತೆ ತಾನು ತಿಳಿಸಿದ ವೇದಾಂಗಗಳ ಬಗ್ಗೆ ಒತ್ತಟ್ಟಿಗೆ, ಮೊದಲು ಜ್ಯೋತಿಷ್ಯವನ್ನು ಎತ್ತಿದ್ದ, ಕೊನೆಯಲ್ಲಿ ವೇದಾಂಗಗಳ ಬಗ್ಗೆ ಸಂಕ್ಷೇಪವಾಗಿ ಹೇಳ್ತಾನೆ. ಒಟ್ಟಿಗೆ ವೇದಾಂಗಗಳನ್ನು ಹೇಗೆ ಉಚ್ಚಾರಣೆಯ ವ್ಯವಸ್ಥೆ ಮಾಡಬೇಕು ಅಂದಾಗ, ಸ್ವರಗಳು ಎಲ್ಲಿಂದ ಹೊರಗೆ ಬರ್ತವೆ, ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂದಾಗ ನೋಡ್ಲಿಕ್ಕೆ ಸುಲಭ, ಹೇಳಿಬಿಡ್ತಾರೆ ಕೆಲವರು, ಅದು ಮೈಕ್ ಉಂಟು ಮಾತಾಡ್ತಾರವರು, ಮೈಕ್ ಕೊಟ್ಟರೆ ಸರಿ ಒಂದು ಗಂಟೆಗೂ ಮಾತಾಡ್ತಾರೆ ಅಂತ. ಅಲ್ಲ, ಮೈಕ್ ನಿಮ್ಮ ಕೈಗೆ ಕೊಟ್ಟು ಬಿಡು, ಒಂದು ಗಂಟೆ ಮಾತಾಡಿಬಿಡಿ, ಅದೆಲ್ಲ ಆಗೋದಿಲ್ಲ. ಹೇಳುವವರಿಗೂ ಸುಲಭ ಇರ್ತದೆ. ಇವರು ಹೇಳ್ತಾರೆ ಅದರ ಪ್ರೋಸೆಸ್ಸು, ಬರುವ ಕ್ರಮ. ಮನಃ ಕಾಯಾಗ್ನಿ ಮಾಹಂತಿ ಸ ಪ್ರೇರಯತಿ ಮಾರುತಂ ಮಾರುತ ಸ್ಥೂರಸಿ ಚರನ್ ಮಂದ್ರಂ ಜನಯತಿ ಸ್ವರಂ. ಒಂದು ಸ್ವರಮೆಲ್ಲ ಬರಬೇಕಾದ್ರೆ ಇಷ್ಟು ಕಷ್ಟ ಉಂಟಂತೆ. ನನಗೆ ಹೇಳಲಿಕ್ಕೆ ಚೂರು ಸ್ವರ ಬಿಡಬೇಕಾಗುತ್ತೆ ನಾನು ಅಂದರೆ, ಎಷ್ಟು ಪ್ರಯತ್ನ ಪಡಬೇಕು ಅಂತಾರೆ ಅವರು. ಪ್ರಯತ್ನ ಶಬ್ದ ಬರಬೇಕಾದ್ರೆ, ಒಂದು ಸ್ವರ ಒಂದು ಅಕ್ಷರ ಹೊರಗೆ ಹಾರಬೇಕಾದ್ರೆ ಮನುಷ್ಯನಲ್ಲಿ ಎಷ್ಟು ಪ್ರಯತ್ನ ಆಗಬೇಕು, ಇದನ್ನು ಯಾರು ಯೋಚನೆ ಮಾಡುವುದಿಲ್ಲ ಅಂತಾರೆ. ಮನಃ ಕಾಯಾಗ್ನಿಂ ಅಹಂತಿ, ಮನಸ್ಸು ದೇಹದ ಬಿಸಿಯನ್ನು ಬಡಿತದಂತೆ. ಹೋಗಿ ದೇಹದಲ್ಲಿ ಒಂದು ಬಿಸಿ ಇರ್ತದೆ, ಆ ಬಿಸಿಯ ಮೇಲೆ ಮನಸ್ಸಿಗೆ ಹತೋಟಿ ಇರ್ತದೆ, ಅದು ಹೇಳ್ತದೆ ಎಂಥದೋ ಮಾತಾಡಲಿಕ್ಕೆ ಉಂಟು ಅಂತ. ಮನಸ್ಸಿಗೆ ಗೊತ್ತಿರ್ತದೆ, ಎಲ್ಲ ಕೆಲಸಗಳು ಮನಸ್ಸಲ್ಲೇ ಇರೋದು, ಅದು ಕಂಟ್ರೋಲರ್, ಅದು ಹೇಳ್ತದೆ ಮಾತಾಡಬೇಕೀಗ. ಮಾತಾಡಬೇಕಾದ್ರೆ ಒಳಗಿನ ಬಿಸಿಯ ಮೇಲೆ ಅದು ಕೈಯಾಡಿಸ್ತದೆ, ಆಗ ಏನಾಗುತ್ತೆ? ಸಪ್ರೇರೇತಿ ಮಾರುತಂ, ಬಿಸಿ ನಮಗೊತ್ತು, ಇದು ವೈಜ್ಞಾನಿಕ. ಬಿಸಿ ಹೆಚ್ಚಾದರೆ ಗಾಳಿ ಏನಾಗ್ತದೆ? ತಗ್ತದೆ, ಉಪ್ತದೆ ಎಲ್ಲ ಅಂತ. ಬಿಸಿ ಮೇಲೆ ಕೆಳಗಿದ್ದಾಗ ಗಾಳಿ ಮೇಲೆ ಕೆಳಗೆ ಹೋಗ್ತದೆ, ಗಾಳಿ ಕೆಳಗಿದ್ದದ್ದು ಮೇಲೆ ಬರುವಾಗ ಉರಸಿ ಚರನ್, ಎದೆ ಹತ್ತಿರದಲ್ಲಿ ಗಾಳಿ ಒತ್ತಡ ಬಿದ್ದಾಗ ಅಲ್ಲಿ ಧ್ವನಿಪೆಟ್ಟಿಗೆಗೆ ಅದು ಬಡಿತದೆ, ಬಡಿದಾಗ ನಿಧಾನಕ್ಕೆ ಸ್ವರ ಹೊರಗೆ ಬರ್ತದೆ. ನಿಧಾನಕ್ಕೆ ಅಂತಾರೆ, ಮತ್ತೆ ಕೂಡಲೇ ಬರೋದಿಲ್ಲ. ಇಷ್ಟೆಲ್ಲ ಹೇಳಲಿಕ್ಕೆ ನಮಗೆ ಬಹಳಷ್ಟು ಪುರುಸೊತ್ತು ಬೇಕಾಗ್ತದೆ, ಅಷ್ಟೊತ್ತಿನಲ್ಲಿ ಸಾವಿರ ಶಬ್ದಗಳು ಹೊರಗೆ ಬಂದಾಗಿರ್ತದೆ, ಇದೇ ಕಷ್ಟ. ಇದು ಒಂದು ಬರಲಿಕ್ಕೆ ಅವರು ಹೇಳಿದ್ದು, ಮನಃ ಕಾಯಾಗ್ನಿ ಮಾಹಂತಿ ಸ ಪ್ರೇರಯತಿ ಮಾರುತಂ ಮಾರುತ ಸ್ಥೂರಸಿ ಚರನ್ ಮಂದ್ರಂ ಜನಯತಿ ಸ್ವರಂ. ಇಷ್ಟೆಲ್ಲ ಒಳಗೆ ಕೈ ಹಾಕಿಕೊಂಡು ಸ್ವರ ಹೇಗೆ ಹೊರಗೆ ಬರ್ತದೆ ಅಂತ ನೋಡಿಕೊಂಡು, ಆ ಪದ ಮೇಲೆ, ವಾಕ್ಯದ ಮೇಲೆ, ಚಿಂತನೆಯ ಮೇಲೆ ತಮ್ಮ ಹತೋಟಿಯನ್ನಿಟ್ಟ ಹಿಂದಿನವರ ಅದ್ದೂರಿಯಾದ ಆರ್ಷ ವೈಭವ ನಾವು ಕೈ ಮುಗಿಲೇಬೇಕು ಅದಕ್ಕೆ. ಅದರಿಂದಲೇ ಮಾತಾಡುವವರು ಹೆಚ್ಚು ಬಿಸಿ ಇರ್ತಾರೆ ಅಂತ. ಅಂದರೆ ಒಳಗೆ ಬಿಸಿ ಆಗ್ತದೆ ಅಂತ, ಅವರದ್ದು ತಲೆ ಅಂತೂ ಬಿಸಿ ಇರುವುದಿಲ್ಲ, ತಲೆ ಕೂಲಿ ಇರ್ತದೆ, ಇಲ್ಲದೆ ಮಾತಾಡೋದಿಲ್ಲ. ಇಲ್ಲಿಂದವರು ತಲೆ ಶಾಂತವಾಗಿರ್ತದೆ, ದೇಹ ಬಹಳಷ್ಟು ಕುದಿತಾ ಇರ್ತದೆ ಅಂತಾರೆ, ಬಿಸಿಯಾಗಿರ್ತದೆ ಅಂತ. ಹಾಗೆ ಶಬ್ದಗಳ ಪ್ರಪಂಚದ ವಿನ್ಯಾಸ ಅಂತ ಉಲ್ಲೇಖ ಮಾಡಿ, ಅಕ್ಷರಗಳು ಹೊರಟು ಬರುವ ಜಾಗಗಳು ಯಾವುದು, ಇದು ಜನಸಾಮಾನ್ಯಗೆ ಗೊತ್ತಿರಬೇಕಾದ್ದು ಸಾಮಾನ್ಯ. ಅಷ್ಟೌ ಸ್ಥಾನಾನಿ ವರ್ಣಾನ, ಉರಹ ಕಂಠ ಶಿರಸ್ತತ. ಕೈಕಾಲದು ಸುಮ್ಮನೆ ವ್ಯರ್ಥ, ಶಬ್ದ ಬರಬೇಕಾದ್ರೆ ಕೈ ಬೇಕಂತಿಲ್ಲ, ಅದು ಚಪ್ಪಾಳೆ ತಟ್ಟಲಿಕ್ಕೆ ಆಗುವ. ನಮ್ಮ ದೇಹದ ಒಳಗಿಂದ ಅಕ್ಷರಗಳು ವರ್ಣಗಳು ಅಭಿವ್ಯಕ್ತಿಗೊಳ್ಳಬೇಕಾದ್ರೆ ಎದೆ ಅಂತೂ ಗಟ್ಟಿ ಇರಬೇಕಂತ. ಎದೆ ಗಟ್ಟಿ ಇಲ್ಲದವನು ಮಾತಾಡಲಿಕ್ಕೆ ಬರುವುದಿಲ್ಲ. ಅದರಿಂದ ಕೆಲವರು ಹೇಳೋದು, ಅದು ಹೊಟ್ಟೆಯಲ್ಲುಂಟು ಸ್ವಾಮಿ, ಬಾಯಿಯಲ್ಲಿ ಬರುವುದಿಲ್ಲ ಅಂತ. ಅದು ಸಮ ತಿಂದ್ರೆ ಬರ್ತದೆ ಮತ್ತೆಂತ. ಶಬ್ದಗಳು ಬರುವುದು ಹೊಟ್ಟೆಯಿಂದಲ್ಲ ಮತ್ತು ಎದೆಯಿಂದ ಅಂತಾರೆ ಅದಕ್ಕೆ. ಎದೆ ಮೊದಲು ತಾಣದ ಉರಹ, ಆನಂತರ ಕಂಠ, ಕುತ್ತಿಗೆ ಬೇಕು. ಶಬ್ದ ಕೆಲವು ಅಕ್ಷರಗಳು ಬರಬೇಕಾದ್ರೆ ಕುತ್ತಿಗೆಯೂ ಗಟ್ಟಿ ಇರಬೇಕು. ನೀರಭಾಷೆ ಸರಿ ಇಲ್ಲದಿದ್ದರೆ ಶಬ್ದಗಳು ಸರಿ ಜಾರುವುದಿಲ್ಲ. ಅದರ ಜೊತೆಯಲ್ಲಿ ಶಿರಹ ಅಂತಾರೆ, ತಲೆ ಬೇಕು. ತಲೆ ಬೇಕು ಅಂದರೆ ಶಬ್ದ ಪ್ರಯೋಗ ಮಾಡಲಿಕ್ಕೆ ತಲೆ, ಶಬ್ದ ಚಿಂತನೆಗಲ್ಲ. ಶಾ ಹೇಳಬೇಕಾದ್ರೆ ತಲೆ ಅಲ್ಲಾಡಬೇಕಾಗ್ತದೆ, ತಲೆ ಅಲ್ಲಾಡದೆ ಶಾ ಹೇಳಲಿಕ್ಕೆ ಬರುವುದೇ ಇಲ್ಲ, ಅದು ಏನೋ ಒಂದು ಶಾ ಆಗುತ್ತೆ. ಮತ್ತೆ ಯಾರೋ ಹೇಳಿದ್ದಂತೆ, ಅಂದರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಉಂಟು, ಒಮ್ಮೆ ಊಟ ಮಾಡ್ತೇನೆ ಅಂತ. ಅಮಾವಾಸ್ಯೆ ಸಂಕ್ರಾಂತಿಯಲ್ಲಿ ಎರಡೆರಡು ಸರ್ತಿ ಊಟ ಮಾಡಲಿಕ್ಕಿಲ್ಲ, ಇಡೀ ದಿನದಲ್ಲಿ ಒಂದು ಊಟ. ಅದಕ್ಕೆ ಸಕೃತ್ ಬುಂಜೆ ಅಂತ. ಸ ಅಂದರೆ ಅದು ಕಷ್ಟ ಹೇಳುವುದೇಗೆ ಅಂತ. ಸಕೃತ್ ಅಂದರೆ ಒಮ್ಮೆ ಅಂತ. ಇವ ಪಾಪ ಸಕೃತ್ ಹೇಳಲಿಲ್ಲ, ಶಕೃತ್ ಹೇಳಿದ. ಶಂಕರ ಶಾ ಹಾಕಿದ, ಸರಸ್ವತಿ ಶಾ ಹಾಕಲಿಲ್ಲ, ಅಷ್ಟು ಹೇಳುವ. ಶಂಕರ ಶಾ ಹಾಕಿ ಶಕೃತ್ ಬುಂಜೆ ಅಂತ ನೆಗಾಡಬೇಕಾಗತ್ತೆ. ಯಾಕೆ? ಶಕೃತ್ ಅಂದರೆ ಮಲ ಅಂತ ಅರ್ಥ ಅಷ್ಟೆ. ಒಮ್ಮೆ ಊಟ ಮಾಡ್ತೇನೆ ಅಂತ ಹೇಳಿಕೋ ಅಥವಾ ಮಲ ತಿಂತೇನೆ ಅಂತ ಹೇಳಿಬಿಟ್ಟ,
ಅದರಿಂದ ಶಬ್ದಗಳು ಎಷ್ಟು ಸರಿಯಾಗಿದ್ರೂ ಅಕ್ಷರಗಳ ಜಾಗಗಳು ಸರಿಯಾಗಿ ಉಲ್ಲೇಖಕ್ಕೆ ಬಾರದೇ ಇದ್ರೆ ಮನುಷ್ಯ ನಗೆಪಾಟಲಾಗಿ ಬಿಡ್ತಾನೆ. ಇವರು ನಮ್ಮವರು ಹೇಳಬೇಕು ಸ್ವಜನರು ಅಂತ, ಅವ ಸ್ವಜನರು ಹೇಳಲಿಲ್ಲ ಮತ್ತೆ ಸ್ವಜನರು ಅಂದ. ಸ್ವಜನರು ಅಂದ್ರೆ ನಾಯಿ ಜನರು ಅಂತ ಅರ್ಥ ಅಷ್ಟೇ. ನಮ್ಮವ್ರು ಹೇಳಲಿಕ್ಕೆ ಹೋಗಿ ನಾಯಿ ಮಂದಿ ಅಂತ ಹೇಳಿಕೊಂಡಾಗ್ತದೆ. ಇಂಥದ್ದೆಲ್ಲ ಬಹಳಷ್ಟು ಶಬ್ದಗಳಲ್ಲಿ ಸರ್ಕಸ್ಸುಗಳು ಕಸರತ್ತುಗಳು ನಡೀಲಿಕ್ಕಿವೆ. ಅದನ್ನ ಅಕ್ಷರಗಳ ಸ್ಥಾನಗಳನ್ನು ಚೆನ್ನಾಗಿ ಗುರುತಿಸಿ ಅಂತಾರೆ ಎಲ್ಲಿಂದ ಬರ್ತದೆ ಅಂತ. ಹೀಗೆ ಮೂರು ಜಾಗಗಳು ಉರಹ ಕಂಠ ಶಿರಸ್ತತ, ಅದರ ಜಹೆಯಲ್ಲಿ ಜೊತೆಯಲ್ಲಿ ಜಿಹ್ವಾ ಮೂಲಂ ಅಂತಾರೆ ನಾಲಿಗೆಯ ತುದಿ. ನಾಲಿಗೆಯ ತುದಿಯಲ್ಲಿ ಏನಾದರೂ ಹುಣ್ಣು ಆಗಿಬಿಟ್ರೆ ಅಥವಾ ಕಚ್ಚಿಕೊಂಡು ಬಿಟ್ರೆ ಅಥವಾ ಉಪ್ಪಿನಕಾಯಿ ಹೆಚ್ಚು ತಿಂದು ಬಿಟ್ರೆ ಸರಿ ಮಾತಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಉಪ್ಪಿನಕಾಯಿ ತಿನ್ನಬಾರ್ದು ಹೇಳು. ಹಾಗೆ ನಾಲಿಗೆ ತುದಿಯಲ್ಲಿ ಬೇಗ ರುಚಿಯ ಕುಡಿಗಳು ಟೇಸ್ಟ್ ಬಡ್ಸ್ ಅಂತೇವೆ, ಅದು ಇರುವುದರಿಂದ ಅದನ್ನು ಹೆಚ್ಚು ಹಾಳು ಮಾಡಿಕೊಳ್ಬಾರ್ದಂತೆ. ಅದು ಶಬ್ದಗಳು ಹೊರಗೆ ಹಾಕ್ಲಿಕ್ಕೋಸ್ಕರ ಮಾತ್ರ ಇರಬೇಕು. ಜಿಕ್ವಾ ಮೂಲಂಚ ದಂತಾಶ್ಚ, ಅದಾದ್ರೆ ನಮಗೆ ಗೊತ್ತುಂಟೆ ಉಂಟು. ವರ್ಷ ಆದಾಗೆ ಹಲ್ಲುಗಳು ಬಿದ್ದೋಗ್ತವೆ ಮತ್ತೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಬೋಳುಬಾಯಿಯ ಶಬ್ದಗಳನ್ನು ಕೇಳಲಿಕ್ಕೆ ನಮಗೆ ಬಾಳಿ ಕಷ್ಟ ಆಗ್ತದೆ, ಅವರು ಎಂತ ಹೇಳಿದ್ರು ಗೊತ್ತೇ ಆಗೋದಿಲ್ಲ ಕೊನೆಗೆ. ಹಾಗಾಗಿ ಹಲ್ಲುಗಳು ಬೇಕು ಶಬ್ದಕ್ಕೆ. ಆನಂತರ ಓಷ್ಠವ ಅಂತಾರೆ ತುಟಿ, ಪವರ್ಗ ಪೂರ್ತಿ ನಿಂತದ್ದೇ ತುಟಿಯಲ್ಲಿ. ಕೆಲವೊಮ್ಮೆ ನಮಗೆ ಕೇಳಿಬಿಡ್ತಾರೆ ಅಪವರ್ಗ ಚಿಂತನೆ ಆಗಬೇಕು ಅಂತ. ಅಪವರ್ಗದ ಶ್ಲೋಕಗಳು ಅಂದ್ರೆ ಪವರ್ಗ ಬರಲೇಬಾರದು ತುಟಿಗೆ. ಇವತ್ತು ಬಳಿದುಕೊಳ್ಳುತ್ತಾರೆ ಕೆಲವರು ಬಣ್ಣವನ್ನು, ದೇವರು ಹಾಕಿದ್ದು ನಮಗೆ ಸಾಲದು ಅಂತ ಹೇಳಿ. ಅಂತಹ ಬಣ್ಣಗಳು ಒಂದೊಮ್ಮೆ ಬಳಿದುಕೊಂಡಿದ್ರದ್ದು ಹೋಗಬಾರ್ದಂತೆ. ಸಾಮಾನ್ಯವಾಗಿ ವೇಷ ಹಾಕಿದವರು ಹೇಳಿ ಇರ್ತಾರೆ ಮಾತಾಡಬೇಡ ಅಂತ. ಯಾಕೆ ಮಾತಾಡಬೇಡ ಅಂದ್ರೆ ಅದು ಅಂಟಿಕೊಂಡು ಹಾಳಾಗಿ ಹೋಗ್ತದೆ ಅಂತ. ಪಾಪ ವೇಷ ಹಾಕಿದವರು ಬಾಯಿ ತೆರೆದೇ ಕೂತ್ಕೊಳ್ಬೇಕು, ಅಭ್ಯಾಸ ಪಾಪ ಅವರಿಗೆ. ಅಂದ್ರೆ ಪವರ್ಗ ಅದು ಪಾಪ ಬಾಬಾಮ ಐದು ಅಕ್ಷರ ಹೇಳುವುದು ತುಟಿ ಅಂಟಿಕೊಂಡೆ. ಹಾಗೆ ತುಟಿ ಅಂಟಿಕೊಳ್ಳದ ಅಕ್ಷರಗಳನ್ನು ಹಾಕಿ ಶ್ಲೋಕ ರಚನೆ ಮಾಡಿ ಅಂದು ಬಿಡ್ತಾರೆ. ನಾವು ಕೆಲವೊಮ್ಮೆ ಮಾತಾಡುವಾಗ ಅಷ್ಟು ಕಷ್ಟಪಡಬೇಕಾಗತ್ತೆ, ಆ ಐದು ಅಕ್ಷರಗಳು ಬಾರದಂತೆ ಹೇಳ್ತಾ ಹೋಗಿವೆ. ಹೀಗೆ ತುಟಿಗಳೂ ಬೇಕು ಪ್ರಧಾನವಾಗಿ ಮಾತಾಡುವಲ್ಲಿ, ಅಕ್ಷರಗಳ ವಿನ್ಯಾಸಗಳಲ್ಲಿ. ಅದರ ಒಟ್ಟಿಗೆ ಒಳಗಿನ ಕಿರುನಾಲಿಗೆ ತಾಲು, ಅದು ಗಹ್ವರ ಅಂತೇವೆ ನಾವು. ಶಬ್ದ ಹೊರಗೆ ಬರಲಿಕ್ಕೆ ಇರತಕ್ಕಂತಹ ಉತ್ಪತ್ತಿಯ ಜಾಗದಲ್ಲಿ ಅದು ಸೇರಿಕೊಳ್ತದೆ. ಹೀಗೆ ಎಂಟು ಸ್ಥಾನಗಳಲ್ಲಿ 51 ಅಕ್ಷರಗಳು ಹೊರಗೆ ಹಾರ್ತವೆ, ಮುಗಿಯಿತು ವ್ಯವಸ್ಥಿತವಾಗಿ. ಮಧ್ಯದಲ್ಲಿ ಒಂದು ಬಿಟ್ಟೆ ನಾಸಿಕ ಅಂತ ಹೇಳಲಿಕ್ಕೆ ಮೂಗು. ನಾಸಿಕೋಷ್ಠವು ಚ ತಾಲು ಚ ಶ್ಲೋಕದಲ್ಲಿ ಹೇಳಿದ್ದೇನೆ. ನಾಸಿಕ ಅಂದರೆ ಮೂಗು, ವಿವರಣೆಯಲ್ಲಿ ಮೂಗು ಕೆಲವು ಬೇಕು. ಮೂಗಿಲ್ಲದೆ ಅನುನಾಸಿಕಗಳು ಬರುವುದಿಲ್ಲ. 5 ಅಕ್ಷರಗಳು ಮ ಹೇಳುವಾಗ ಮೂಗು ಸ್ವಲ್ಪ ಕೆಲಸ ಮಾಡ್ತದೆ, ನೆಗಡಿಯಾದವರು ಸರಿಯಾಗಿ ಮ ಹೇಳುವುದಿಲ್ಲ, ಅದು ಕಷ್ಟವೇ. ಹೀಗೆ ಈ ಎಲ್ಲ ಸ್ಥಾನಗಳು ಸಹ ವರ್ಣದ ಉತ್ಪತ್ತಿಯಲ್ಲಿ ಬೇಕಾದವುಗಳು. ಯಾಕೆ ಇಷ್ಟು ಕಷ್ಟಪಡಬೇಕು ಮಾರೇರು, ಎಂತಾದ್ರೂ ಹೇಳಿದ್ರೆ ಆಗುವುದಿಲ್ಲೋ ಅಂದ್ರೆ ಆಗುವುದಿಲ್ಲ ಅಂತಾರೆ. ಸಮ್ಯಕ್ ವರ್ಣ ಪ್ರಯೋಗೇಣ ಬ್ರಹ್ಮಲೋಕೆ ಮಹೀಯತೆ ಅಂದ್ರು. ಅಕ್ಷರಗಳನ್ನು ಚೆನ್ನಾಗಿ ಹೇಳಿದ್ರೆ ಅವನು ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ತಾನಂತೆ. ಈ ಬ್ರಹ್ಮಲೋಕಕ್ಕೂ ಇಲ್ಲಿ ಅಕ್ಷರಕ್ಕೂ ಏನು ಸಂಬಂಧ ಕೇಳಿದ್ರೆ, ಅಕ್ಷರ ರಾಣಿ ಇರುವುದೇ ಅಲ್ಲಿ. ಅದನ್ನ ಅವಳಿಗೆ ಇಷ್ಟ ಆಗಬೇಕಾ, ಇಲ್ಲಿ ಚೆನ್ನಾಗಿ ಹಾಡಬೇಕು ನಾವು ಹೇಳಬೇಕು. ಅಕ್ಷರ ರಾಣಿ ಅಕ್ಷರ ದೇವತೆ ಸರಸ್ವತಿ, ಅದೇ ಸರಸ್ವತಿ ಎಲ್ಲ ಕಲೆಯ ನೈಪುಣ್ಯ ಉಳ್ಳಂತಹ ರಾಣಿ. ಆಕೆ ಆಕೆ ಬ್ರಹ್ಮನ ರಾಣಿ ಇದ್ದಾಳೆ, ಬ್ರಹ್ಮಾಣಿ ಇದ್ದಾಳೆ, ಅದಕ್ಕೆ ಒಡೆಯ ಬ್ರಹ್ಮದೇವರಿದ್ದಾರೆ, ಸಕಲ ಮಂತ್ರಕ್ಕೆ ಅಧಿದೇವತೆ ಇದ್ದಾನೆ ಬ್ರಹ್ಮದೇವ. ಅದರಿಂದ ಎಲ್ಲ ಅಕ್ಷರಗಳು ಅಕ್ಷಮಾಲೆ ಹಿಡಿದು, ಮೊದಲು ಅಕ್ಷಮಾಲೆ ಕೈಯಲ್ಲಿ ಹಿಡಿದು ತೋರಿಸಿದವ ಲೋಕದಲ್ಲಿ ಆದಿಜೀವ, ಅದು ಚತುರ್ಮುಖ. ಅದನ್ನ ಚತುರ್ಮುಖನ ಅರಮನೆಗೆ ಪ್ರವೇಶ ಮಾಡಲಿಕ್ಕೆ, ಅವನಲ್ಲಿಗೆ ಉಪದೇಶ ಪಡೀಲಿಕ್ಕೆ, ಅಲ್ಲಿ ಹೋಗಿ ಕೂತ್ಕೊಳ್ಳುವುದಿಲ್ಲ, ಅದು ಫೈನಲ್ ಟಚ್ ಅಂತ. ಕೊನೆಯ ನಮಗೆ ಉಪದೇಶ ಆಗುವುದು ಬ್ರಹ್ಮದೇವನಿಂದ, ಅಲ್ಲಿಂದ ಮುಂದೆ ದೇವರ ಪರಿಚಯ ಮಾಡಿಕೊಂಡು ಹೋಗ್ಲಿಕ್ಕೆ. ಅಂದ ದೇವರ ಬಳಿಗೆ ಶಾಶ್ವತನಾದ ಭಗವಂತನ ಅನುಸಂಧಾನ ಮಾಡಲಿಕ್ಕೆ ಹೊರಡಬೇಕಾದ್ರೆ, ಚತುರ್ಮುಖನ ಅರಮನೆಗೆ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಚೆನ್ನಾಗಿ ಅಕ್ಷರಗಳನ್ನು ಹೇಳಬೇಕು. ತಪ್ಪು ತಪ್ಪು ಅಕ್ಷರಗಳನ್ನು ಪ್ರಯೋಗ ಮಾಡುತ್ತಾ ಊಟಕ್ಕೆ ಕೂತಾಗ ಮೊದಲು ಬಂದದ್ದನ್ನು ಹೇಳಲಿಕ್ಕೆ ಸರಿಯಾಗಿ ರಕಾರ ಹೇಳದವ ಇರ್ತಾರೆ. ನಮ್ಮ ನಾಟಕಕಾರರನ್ನೆಲ್ಲ ಎಲ್ಲರನ್ನೂ ಉಲ್ಲೇಖ ಮಾಡ್ತಾರೆ, ಷಕಾರರು ಇರ್ತಾರೆ ರಕಾರರು ಇರ್ತಾರೆ, ಅವನಿಗೆ ರಾ ಬರುವುದಿಲ್ಲ. ಮತ್ತೆ ರಾದ ಸ್ಥಾನದಲ್ಲಿ ಅವ ತನ್ನ ಹೆಸರು ಚಂದ ಉಂಟು, ಶ್ರೀಹರಿ ಅಂತ ಹೆಸರಿಟ್ಟಿದ್ದಾರೆ ಅವನಿಗೆ. ಅವನ ಹೆಸರು ಕೇಳಿದ್ರೆ ಶ್ರೀ ಹವಿ ಅಂತಾನೆ ಅವ. ಶ್ರೀಹರಿಯಲ್ಲಿ ಒತ್ತಕ್ಷರಕ್ಕೆಲ್ಲ ವಕಾರವನ್ನು ಹೇಳಿಬಿಡ್ತಾನೆ ರೇಪ ಬಂದಲ್ಲಿ. ಅಂದ ಸಾರು ಬಂತು ಹೇಳುವಾಗ ಸಾವು ಬಂತು ಹೇಳ್ತಾನವ. ಎಷ್ಟು ಕಷ್ಟ ಆಗ್ಬೇಕು, ಊಟಕ್ಕೆ ಕೂತಿದ್ದಾರೆ ಎಂತ ಬಂತು ಕೇಳಿದ್ರೆ ಸಾವು ಬಂತು ಅಂತ. ಅದಾಗದಂತೆ ಆಗಲಿಕ್ಕೆ ಒಂದೊಂದು ಅಕ್ಷರದ ಮೇಲೆ ಪ್ರಯತ್ನ ಪಟ್ಟು ನಮ್ಮ ಸ್ಥಾನವನ್ನು ಚಿಂತನೆ ಮಾಡಿ ಪ್ರಯೋಗ ಮಾಡಬೇಕು ಅಂತಾರೆ. ಅಕ್ಷರಗಳಲ್ಲಿ ಭಗವಂತನ ಪೂರ್ಣ ರೂಪಗಳು ನಿಂತಿವೆ. ಅದನ್ನ ಒಂದೊಂದು ಅಕ್ಷರದ ಅನುಸಂಧಾನ ಮಾಡಿದ್ರು ನಮ್ಗೆ ಗೊತ್ತಿಲ್ಲದಿದ್ರು ದೇವರ ನಾಮವನ್ನು ಹೇಳಿದಾಗೆ.
ವೇದಾಕ್ಷರಾಣಿ ಯಾವಂತಿ ಪಡಿದಾನಿ ದ್ವಿಜಾತಿ ಬಿಹಿ ಅನ್ನುವಂತೆ ಎಲ್ಲ ಅಕ್ಷರಗಳು ಭಗವಂತನ ನಾಮಗಳೇ ಆಗಿಬಿಟ್ಟಿವೆ, ನಮಗೆ ಗೊತ್ತಿಲ್ಲ ಅಷ್ಟು. ಅಂತಹ ಭಗವಂತನ ಚಿಂತನೆ ಬರುವಂತೆ ಆಗಲಿಕ್ಕೆ ಸ್ಪಷ್ಟ ಇದನ್ನು ಗೀತೆಯಲ್ಲಿ ತೋರಿಸಿಬಿಡ್ತಾರೆ ಸಾಮಾನ್ಯ ಚಿಂತಕರು. ಅರ್ಜುನ ಪರ್ಫೆಕ್ಟ್ ಶಿಷ್ಯ ಅಂತೆ, ಪೂರ್ಣಮಾನದ ಶಿಷ್ಯ, ಉಚ್ಚಾರಣೆಯಲ್ಲಿಯೂ ಸರಿ ಉಂಟಂತೆ ಮತ್ತೆ ಚಿಂತನೆಯಲ್ಲಿ ಯೋಗ್ಯನಂತೆ. ಯಾಕೆ ಗೊತ್ತಾಯಿತು ಕೇಳಿದರೆ, ಅವನು ನಾನು ಶಿಷ್ಯ ಹೇಳುವಲ್ಲೇ ಉಂಟಂತಾರೆ. ಶಿಷ್ಯಸ್ತೇಹಂ ಶಾಧಿಮಾಂ ತಂ ಪ್ರಪನ್ನಂ ಅಂದ ಕೃಷ್ಣ, ನಾನು ನಿನ್ನ ಶಿಷ್ಯ, ನೀನು ಹೇಳಿದ್ದು ಕೇಳುತ್ತೇನೆ, ನನಗೆ ಉಪದೇಶ ಮಾಡು ಅಂತ. ಅದು ಹೇಳಲಿಕ್ಕೆ ಯಾರಿಗೆ ಸರಿ ಬರ್ತದೆ ಅವನು ಸಂಸ್ಕೃತದಲ್ಲಿ ಶಿಷ್ಯ ಆಗ್ಬೋದಂತೆ. ಶಿಷ್ಯಸ್ತೇಹಂ ಶಾಧಿ, ಅಲ್ಲಿ ಎಲ್ಲ ಶಕಾರಗಳು ಉಂಟು, ಶ ಶ ಸ, ಕೆಲವರಿಗೆ ಇದು ಮೂರು ಒಂದೇ, ಎರಲವಾದ ನಂತರ ಶ ಶ ಶ, ಅದು ಸರಿಗಮ ಪದ ಹೇಳಿದ ಹಾಗೆ ಆಗ್ತದೆ ಅವರಿಗೆ, ಸಂಗೀತವೇ. ಶ ಶ ಸ, ಒಂದು ಶಂಕರ, ಮತ್ತೊಂದು ಷಣ್ಮುಖ, ಮತ್ತೊಂದು ಸರಸ್ವತಿ, ಹೀಗೆ ಮೂರು ಶಕಾರಗಳ ವ್ಯವಸ್ಥಿತವಾಗಿ ಶಿಷ್ಯಸ್ತೇಹಂ. ಇದನ್ನು ಅಭ್ಯಾಸ ಮಾಡಿದ್ರೆ ಆಗುತ್ತೆ, ಮನೆ ಹೋಗಿ ಗೀತೆಯನ್ನು ಓದ್ತಾ ಅವನು ಶಿಷ್ಯ ಆಗ್ಬೋದು ಕೊನೆಗೆ. ಈ ರೀತಿಯಾಗಿ ವರ್ಣ ಪ್ರಯೋಗದಿಂದ ಭಗವಂತನ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ ಬರುತ್ತೆ ಅಂತ. ಶಿಕ್ಷೆಯ ಬಗ್ಗೆ ಒಂದು ಅಂಗ, ವೇದವನ್ನು ಹೇಗೆ ಹೇಳಬೇಕು, ಅಕ್ಷರಗಳನ್ನು ಹೇಗೆ ಉಲ್ಲೇಖ ಮಾಡಬೇಕು ಅಂತ. ಅದರಂತೆ ವ್ಯಾಕರಣವನ್ನು ಉಲ್ಲೇಖ ಮಾಡುವಾಗ ಇಲ್ಲಿ ತೋಮಾರ ವ್ಯಾಕರಣವನ್ನು ಹೇಳ್ತಾರೆ, ಸ್ಕಂದ ವ್ಯಾಕರಣ, ಸಾಮಾನ್ಯವಾದ ವ್ಯಾಕರಣ, ಅದರಲ್ಲಿ ಳಕಾರ ಇಲ್ಲ ಮತ್ತೆ ಅದನ್ನು ಲೋಪ ಮಾಡಿದ್ದಾರೆ. ಲೋಕದ ಪಾಣಿನಿ ವ್ಯಾಕರಣದಂತೆ ಅಗ್ನಿಪುರಾಣದಲ್ಲಿ ಬರತಕ್ಕ ಕೌಮಾರ ವ್ಯಾಕರಣ ಇದೆ ಇಲ್ಲಿಯ ವ್ಯಾಕರಣ. ಮತ್ತೆ ಬೇಕಾದ್ದು ನಿರುಕ್ತಕ್ಕೆ ಬಂದಾಗ ನಾವು ಕೋಶಗಳನ್ನೆಲ್ಲ ಪಟ್ಟಿ ಮಾಡಿದ್ದಾರೆ, ಅದು ಎಷ್ಟು ಸತ್ಯ ಸರಿ ಅಂತ ಗೊತ್ತಿಲ್ಲ. ಒಟ್ಟಾರೆ ಅಗ್ನಿಪುರಾಣ ಬಹಳಷ್ಟು ಕೋಶಗಳನ್ನು ಹೇಳಿವೆ. ಆ ಕೋಶವಾಕ್ಯಗಳಲ್ಲಿ ಇವತ್ತು ಕೆಲವು ಕೋಶಗಳಲ್ಲಿ ಹಾಗೆ ತದ್ವತ್ತಾಗಿ ಪಡಿಯಚ್ಚಾಗಿವೆ. ಅದು ಪುರಾಣದಿಂದ ಕದ್ದದ್ದಾದರೆ ಪರವಾಗಿಲ್ಲ, ಅದು ಪುರಾಣಕ್ಕೆ ಅಲ್ಲಿದ್ದು ಸೇರಿಸಿದ್ದಾದ್ರೆ ಭಾರಿ ಕಷ್ಟ ಉಂಟಷ್ಟು. ಅದರಲ್ಲಿ ಏಕಾಕ್ಷರ ಕೋಶದಲ್ಲಿ ಳಕಾರ ಇಲ್ಲ ಮತ್ತೆ. ವಾಸ್ತವವಾಗಿ ವೇದವ್ಯಾಸರು ಹೇಳತಕ್ಕ ಕೋಶ ಆಗಿದ್ರೆ ಅದು ಳಕಾರ ಬೇಕೇ ಬೇಕು, ಅದನ್ನು ಯಾರೋ ಸೇರಿಸಿದ್ದದು. ಒಟ್ಟಾರೆ ಬಿಡುವ, ನಾವು ಅವ್ಯಯ ಕೋಶ ಇದೆ, ಪದಕೋಶ ಇದೆ, ಪದಾರ್ಥ ಕೋಶ ಇದೆ, ತುಂಬ ನಿರುಕ್ತಗಳ ಬಗ್ಗೆ ಇಲ್ಲಿ ಮಾತನ್ನು ನೋಡಲಿಕ್ಕೆ ಬರುತ್ತೆ. ಅದರ ಜೊತೆಯಲ್ಲಿ ಛಂದಸ್ಸಿನ ಬಗ್ಗೆ, ಛಂದಸ್ಸಿನ ದೇವತೆಯ ಬಗ್ಗೆ, ಮತ್ತೆ ಜ್ಯೋತಿಷ್ಯ, ಕಲ್ಪ ಅಂದರೆ ಧರ್ಮಗ್ರಂಥಗಳು, ಸೂತ್ರಗಳು, ದಾನವ್ರತಾದಿಗಳು, ಅದನ್ನು ನಾವು ಮತ್ತೆ ಚಿಂತನೆ ಮಾಡಲಿಕ್ಕಿದೆ. ಹಾಗಾಗಿ ನಾಳೆ ಮತ್ತೆ ಸೇರಿದಾಗ ಛಂದಸ್ಸು, ಅದರ ದೇವತೆಗಳು, ಅದರ ಜೊತೆಯಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದು ನಾಲ್ಕು ಮಾತನ್ನು ಯೋಚನೆ ಮಾಡುವ. ವೇದೋಪವೇದ ವೇದಾಂಗ ಸ್ಮೃತಿತಂತ್ರ ಇತಿಹಾಸಕಾನ್ ಅಧಿಕೃತ್ಯ ಪ್ರವರ್ತಂತದಾಗ್ನೇಯಂ ಪ್ರಾವದಂ ಹಿ ವಹ. ಶ್ರೀಕೃಷ್ಣಾರ್ಪಣ.